ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 1-6. ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂತಹ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಸಂಜೆ ಇದು ಮಹಿಮೆಯಾದ ದಿನ ಸ್ಮ. ಈಗ ಕರ್ತನಪ್ಪ, ಈ ಪುನರುತ್ಥಾನದ ದಿನದಲ್ಲಿ ಸ್ವಾಮಿ ಕರ್ತನೆ ನೀನು ಕೊಟ್ಟಂತಹ ವಾಕ್ಯಗಳನ್ನು ಕರ್ತನೆ ಬೋಧಿಸುವುದಕ್ಕೆ ಬೇಕಾದಂತಹ ಪವಿತ್ರಾತ್ಮನ ಸಹಾಯವನ್ನ ನೀನು ತಾನೇ ನನಗೆ ಅನುಗ್ರಹ ಮಾಡೋದು ಮಾತ್ರವಲ್ಲದೆ ರಜ ನನ್ನನ್ನಪ್ಪ ನೀನು ತಾನೇ ಮರೆ ಮಾಡು ಸ್ವಾಮಿ. ಕರ್ತನೆ ಪವಿತ್ರಾತ್ಮನಿ ಆಳ್ವಿಕೆ ಮಾಡು. ಮಹಿಮಿನೊಂದು ವಾಕ್ಯದ ಗುಣಾರ್ಥಗಳನ್ನ, ರಹಸ್ಯಾರ್ಥಗಳನ್ನಪ್ಪ ನಮಗೆ ನೀನು ತಾನೇ ಗೋಚರ ಪಡಿಸಿ ಮುನ್ನಡೆಸಿ ಕರ್ತನೆ. ಅಪ್ಪ, ಬೋಧಿಸತಕ್ಕ ನನ್ನನ್ನ ಲಾಲಿಸುವಂತ ಸಭೆಯ ಮಕ್ಕಳನ್ನ ನೀನು ಅದೊಡ್ಡಿ ಒಪ್ಪಿಸಿ ಕೊಡುತ್ತಾನೆ. ನಿನ್ನ ವಾಕ್ಯ ವಿಭಾಯಕತಿಯಾಗಿರುವಾಗ ನಮ್ಮೆಲ್ಲರ ಜೀವಿತಗಳನ್ನು ಅದು ಕ್ರಮಪಡಿಸಿ ನಿನಗೆ ಮೆಚ್ಚುಗೆ ಆದಂತ ಜೀವಿತಗಳಾಗಿ ಮಾರ್ಪಡಿಸಲಿ. ಕರ್ತನೆ, ನಿನ್ನ ಪುನರುತ್ಥಾನದ ಮಹಿಮೆ ನಮ್ಮ ಜೀವಿತಗಳ ಮೇಲೆ ಇಳಿಯಲ್ಪಡಲಿ ಎಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ. ಆಮೆನ್. ಹಲ್ಲೆಲೂಯಾ. ಈಗ ಅವ್ರೇನ್ ಮಾಡ್ತಾ ಇದ್ರೆ, ಸಬ್ಬತ್ ದಿನ ಆಚರಣೆಯನ್ನ ಮಾಡ್ಕೊಳ್ತಾ ಇದ್ರೆ, ಯಾಕೆಂದ್ರೆ ಯೇಸು ಸ್ವಾಮಿ ಮರಣವನ್ನ ಅನುಭವಿಸಿದಂತ ಸಮಯ ಅದು ಬಹಳ ಸಂಜೆಯಾಗಿದ್ದ ನಿಮಿತ್ತವಾಗಿ. ಎಲ್ಲಾ ಕಡೆಗೆ ನೀವು ಆದಿ ಕಾಂಡ ನೋಡೋದಾದ್ರೆ, ಯಾಕೋಬ ಸತ್ತು ಹೋಗ್ತಾನೆ, ಎಲ್ಲಾ ಐಗುಪ್ತ್ಯರು ಸಹಿತವಾಗಿ ಗೋಳಾಡ್ತಾರೆ. ಗೋಳಾಡಿ ಲಾಸ್ಟಲ್ಲಿ ಆತನ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನೆಲ್ಲ ಹಚ್ಚಿ ಸಮಾಧಿಯನ್ನ ಮಾಡ್ತಾರೆ. ಯೋಸೇಫನ ದೇಹಕ್ಕೂ ಸಹಿತವಾಗಿ ಸುಗಂಧ ದ್ರವ್ಯಗಳನ್ನ ಹಚ್ಚಿ ಅದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಾರೆ. ಲಾಸ್ಟಲ್ಲಿ ಅವರು ಐಗುಪ್ತ ದೇಶದಿಂದ ಇಸ್ರಾಯೇಲ್ಗೆ ಬಂದ್ಮೇಲೆ, ಕಾನಾನ್ಗೆ ಬಂದ ಮೇಲೆ ಯೋಸೇಫನ ಶವವನ್ನ ಸಮಾಧಿ ಮಾಡ್ತಾರೆ. ಅಂದ್ರೆ ಅದು ಇಸ್ರಾಯೇಲ್ಯರ ಒಂದು ಪದ್ಧತಿ, ಹೆಣಕ್ಕೆ ಸುಗಂಧ ದ್ರವ್ಯಗಳನ್ನ ಹಚ್ಚಿ ಅದು ಬಹು ದಿನಗಳವರೆಗೂ ಅದು ಕೆಡದ ಹಾಗೆ ಇಡಬೇಕು ಅನ್ನುವುದು ಅವರ ಒಂದು ಸಂಪ್ರದಾಯವಾಗಿತ್ತು. ಅದನ್ನೇ ಸಹಿತವಾಗಿ ಐಗುಪ್ತದಲ್ಲಿ ಇದುವರೆಗೂ ಮಮ್ಮಿಗಳಂತೆ ಏನೆಲ್ಲ ಪತ್ತೆ ಮಾಡ್ತಾ ಇದ್ರು, ಅದೇ ನಿಯಮದ ಮೇಲೆ ಅವೆಲ್ಲ ಶವ ಸಂಸ್ಕಾರ ಮಾಡಲ್ಪಟ್ಟಿತ್ತು. ಆದ್ರೆ ಯೇಸು ಕ್ರಿಸ್ತನ ವಿಷಯದಲ್ಲಿ ಅದು ಹಾಗದೆ ಆತನ ಒಂದು ಕೊನೆಯ ಮಾತನ್ನ ಹೇಳಿ ಮುಗಿಸಿದ ಮೇಲೆ ಏನಾಗಿರುತ್ತೆ, ಅದು ಸಂಜೆಯಾದ ನಿಮಿತ್ತವಾಗಿ ಮತ್ತು ಅವರೆಲ್ಲರೂ ಬೆಳಗ್ಗೆಗೆ ಸಬ್ಬತ್ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಈಗ ಅವ್ರೇನಾಗ್ಬೇಕಾಗಿತ್ತು, ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಯೇಸು ಸ್ವಾಮಿ ಸತ್ತೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಶಿಲುಬೆಯಿಂದ ಇಳಿಸಿ ಎಲ್ಲ ಹೊರಟೋಗ್ತಾರೆ. ಅಲ್ಲಿರುವಂತ ಯೇಸು ಸ್ವಾಮಿ ಶಿಷ್ಯರು ಮತ್ತು ಆತನ ತಾಯಿ ಕೆಲವು ಸ್ತ್ರೀಯರು ಏನ್ ಮಾಡ್ತಾರೆ, ಆ ಒಂದು ಸಮಾಧಿ ಯೋಸೇಫನ್ನು ಇಟ್ಟಿದಂತ ಸಮಾಧಿಯಲ್ಲಿ ಆತನನ್ನ ಸಮಾಧಿ ಮಾಡ್ತಾರೆ. ಸಮಾಧಿ ಮಾಡಿದ ಮೇಲೆ ಈ ಸ್ತ್ರೀಯರಿಗೇನು, ಅಯ್ಯೋ ಮರಿಯಳು ನನ್ನ ಮಗನಿಗೆ ಸುಗಂಧ ದ್ರವ್ಯಗಳನ್ನ ಹಚ್ಚಿ ನಾವು ಸಮಾಧಿ ಮಾಡ್ಲಿಲ್ವಲ್ಲ ಅಂತ. ಸ್ತ್ರೀಯರಿಗೆ ನಮ್ಮ ಗುರುಗಳಿಗೆ ನಮ್ಮ ಆತನ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನ ಹಚ್ಚಲಿಲ್ವಲ್ಲ ಅಂತ. ಅಂದ್ರೆ ಅವರು ಒಟ್ಟಾರೆ ಯೋಚನೆ ಮಾಡ್ತಾ ಇರೋದು ಏನಂದ್ರೆ, ಸತ್ತು ಹೋಗಿರುವಂತ ಯೇಸು ಕ್ರಿಸ್ತನ ದೇಹದ ಬಗ್ಗೆ ಮಾತ್ರ ಚಿಂತೆ ಮಾಡ್ತಾ ಇದ್ದಾರೆ. ಆದ್ರೆ ಆತನು ಅವರ ಜೊತೆಲಿ ಇರುವಾಗ ಹೇಳಿದಂತ ಮಾತುಗಳನ್ನ ಏನ್ ಮಾಡಿದರೆ, ಮರೆತು ಬಿಟ್ಟಿದ್ದಾರೆ. ನಾನೇನಾಗ್ತೇನೆ, ಮೂರನೇ ದಿನದಲ್ಲಿ ಎಬ್ಬಿಸಲ್ಪಡ್ತೇನೆ, ನಾನು ಇಂಥ ಮರಣವನ್ನ ಅನುಭವಿಸ್ತೇನೆ. ಅನೇಕರು ಅಪಹಾಸ್ಯ ಮಾಡ್ತಾರೆ, ಕೊರಡೆಗಳಿಂದ ಹೊಡಿತಾರೆ, ಈ ತರ ಎಲ್ಲ ದೂಷಣಗಳನ್ನ ಹೊರಿಸ್ತಾರೆ, ನನ್ನನ್ನು ಸಾಯಿಸ್ತಾರೆ ಶಿಲುಬೆಗಾಕಿ. ಆದ್ರೆ ನಾನು ಮೂರನೇ ದಿನದಲ್ಲಿ ಎಬ್ಬಿಸಲ್ಪಡ್ತೇನೆ ಅಂತ ಪ್ರತಿಯೊಂದು ವಿಸ್ತಾರವಾಗಿ ಯೇಸು ಸ್ವಾಮಿ ಹೇಳಿದಾಗಿ ಸಹಿತವಾಗಿ ಅವ್ರಿಗದ್ ಯಾವುದು ಸಹಿತವಾಗಿ ಏನಾಗಿಲ್ಲ, ಮನಸ್ಸಿನ ಆಳಕ್ಕೆ ಹೋಗಿಲ್ಲ. ಅವರೆಲ್ಲ ಯೇಸು ಸ್ವಾಮಿಯಿಂದ ಬಹುದೂರ ಇದ್ದಂಥ ಜನರಲ್ಲ, ಯೇಸು ಸ್ವಾಮಿ ಸಮೀಪದಲ್ಲೇ ಇದ್ದಂಥ ಜನರು. ಇನ್ನು ವಿಶೇಷ ಅಂತಂದ್ರೆ ಮರಿಯಳು ಯಾರು, ಯೇಸು ಸ್ವಾಮಿಯ ತಾಯಿ. ಆಕೆ ವಿಷಯದಲ್ಲಿ ಯೇಸು ಸ್ವಾಮಿಯನ್ನ ಸುನ್ನತಿಗೋಸ್ಕರವಾಗಿ 8ನೇ ದಿನಕ್ಕೆ ಆಲಯಕ್ಕೆ ತೆಗೆದುಕೊಂಡು ಹೋಗುವಾಗ ಅಲ್ಲಿ ಸೀಮೋನ್ ಹೇಳ್ತಾನೆ, ನಿನ್ನ ಪ್ರಾಣಕ್ಕಂತು ಅಲುಗು ನೆಟ್ಟಂತಾಗಿರುತ್ತೆ ಅಂತ. ಅಂದ್ರೆ ಆಕೆ ಯೇಸು ಸ್ವಾಮಿ ವಿಷಯದಲ್ಲಿ ಅನುಭವಿಸಬೇಕಾದಂತ ಅವಮಾನ, ಅದ್ರ ಜೊತೆಗೆ ಆಕೆ ಅನುಭವಿಸಬೇಕಾದಂತ ಕಣ್ಣೀರು. ಯಾಕೆ ಅಂತಂದ್ರೆ ಶಿಲುಬೆಯ ಮರಣವನ್ನ ಆಕೆ ಪ್ರತಿಯೊಂದು ಕ್ಷಣವೂ ಹತ್ತಿರದಲ್ಲಿದ್ದು ನೋಡ್ಬೇಕಾದ್ರೆ ಆ ತಾಯಿ ಹೃದಯ ಎಷ್ಟು ಸಂಕಟ ಪಟ್ಟಿರುತ್ತಲ್ವ. ಒಂದೊಂದು ಚಡಿಯೇಟುಗಳನ್ನ ಹೊಡೆಯುವಾಗ, ಆ ಮಾಂಸ ಕಂಡಗಳು ಕಿತ್ತು ಬರುವಾಗ, ಆ ರಕ್ತ ದಾರಿ ದಾರಿಯಾಗಿ ಹರಿಯುವಾಗ, ಯೇಸು ಸ್ವಾಮಿ ಶರೀರವನ್ನ ಆ ಕಡೆ ಈ ಕಡೆ ಎಳೆದಾಡಂತ ಸಮಯದಲ್ಲಿ, ಆ ಮುಳ್ಕಿರೀಟವನ್ನ ಹಾಕುವಂತ ಸಮಯದಲ್ಲಿ, ಈಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಆತರ ಈ ತರ ಗಾಯ ಆದ್ರೆ ನಮ್ಗೆ ಎಷ್ಟು ದುಃಖ ಅನಿಸ್ತಾ ಇರುತ್ತೆ, ಡಾಕ್ಟರ್ ಏನಾದ್ರು ಹೇಳಿದ್ರೆ ನಮ್ಗೆ ಎಷ್ಟು ದುಃಖ ಅನಿಸ್ತಾ ಇರುತ್ತೆ. ಆದ್ರೆ ಇಡೀ ಮಹಾಯಾಜಕರ ಪರಿಸಾಯರ ಎಲ್ಲಾ ಗುಂಪುಗಳು ಯೇಸು ಸ್ವಾಮಿಯನ್ನ ನಿಂದಿಸ್ತಾ ಇದೆ. ಅದ್ರ ಜೊತೆಗೆ ಆತನಿಗೆ ಕಾಲಿನಿಂದ
ಹೊದಿಯುವಂಥದ್ದೇನು, ಅವಮಾನ ಪಡಿಸುವಂಥದ್ದೇನು ಯಾರು ಯೇಸು ಸ್ವಾಮಿಯಿಂದ ಪ್ರತ್ಯುಪಕಾರವನ್ನ ಹೊಂದಿಕೊಂಡಂಥವ್ರು ಅವರೇ ಏನ್ ಮಾಡ್ತಾ ಇದ್ರೆ ಯೇಸು ಸ್ವಾಮಿಯನ್ನ ನಿಂದಿಸ್ತಾ ಇದ್ರು. ಇದೆಲ್ಲವನ್ನ ಮರಿಯಳು ಏನ್ ಮಾಡ್ತಾ ಇದ್ದಾಳೆ, ಅನುಭವಿಸ್ತದಳು. ಆಕೆ ದುಃಖ ತಾಳಲಾರದಷ್ಟಾಗಿದೆ. ಆದ್ರೆ ಆಕೆ ತಾಯಿಯಾಗಿರುವಂತ ಸಮಿತಿಗಳು ಸಹಿತವಾಗಿ ತನ್ನ ಮಗನ ಒಂದು ಪುನರುತ್ಥಾನದ ವಿಷಯವಾಗಿ ಆಕೆ ಏನ್ ಮಾಡಿಲ್ಲ, ಅರ್ಥಕೊಂಡಿಲ್ಲ. ಆಕೆ ಗೊತ್ತಿರಲಿಲ್ಲ ಗೆಬ್ರಿಯೇಲ ದೇವದೂತ ಬಂದು ಏನ್ ಹೇಳಂತದ್ದು, ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಆತನ ಏನ್ ಮಾಡ್ತಾನೆ ಎಲ್ಲರನ್ನ ಪಾಪಗಳಿಂದ ಬಿಡಿಸಿ ಕಾಯ್ತಾನೆ ಅಂತ. ಹಾಗಾದ್ರೆ ಯೇಸು ಸ್ವಾಮಿ ವಿಷಯವಾಗಿ ಒಂದೊಂದು ಸಂಗತಿಗಳು ಆತನ ಶಿಷ್ಯ ಮಂಡಳಿಗೂ ಆತನ ಸ್ವಂತ ಜನರಿಗೂ ಗೊತ್ತಿದ್ರೂ ಸಹಿತವಾಗಿ ಅದರ ಗೂಢಾರ್ಥವನ್ನ ಹರಿಯದೆ ಅದನ್ನ ಮರೆತು ಬಿಟ್ಟಿದ್ರು. ಈಗೇನ್ ಮಾಡ್ತಾ ಇದ್ರೆ ಅವರು ಸತ್ತು ಹೋಗಿರುವಂತ ಯೇಸು ಕ್ರಿಸ್ತನ ದೇಹಕ್ಕೆ ಸುಗಂಧ ದ್ರವ್ಯಗಳನ್ನ ಹಚ್ಚುವುದಕ್ಕಾಗಿ ಅವ್ರೇನ್ ಮಾಡ್ತಾ ಇದ್ರೆ ವಾರದ ಮೊದಲನೇ ದಿನ ಅಂದ್ರೆ ಭಾನುವಾರದ ದಿನದಲ್ಲಿ ಹೊರೆದು ಬರ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಏನಾಗಿತ್ತು, ಶನಿವಾರ ಸಬ್ಬ ದಿನ ಆಗಿತ್ತು. ಸಬ್ಬ ದಿನದಲ್ಲಿ ಯಾವ ಕೆಲಸವನ್ನು ಮಾಡಬಾರ್ದು, ಅವ್ರ ಅಡುಗೆ ಕೆಲಸವನ್ನು ಸಹಿತವಾಗಿ ಮಾಡುವಂತಿಲ್ಲ. ಯಾಕೆಂದ್ರೆ ಇಂದಿನ ದಿನನೇ ಏನ್ ಮಾಡ್ಬೇಕು, ಅದಕ್ಕೆ ಏನ್ ಬೇಕು ಅದೆಲ್ಲವನ್ನ ಸಿದ್ಧ ಮಾಡಿ ಇಟ್ಕೊಳ್ಬೇಕು. ಒಂದು ಪರ್ಚೆಸಿಂಗ್ ಸಹಿತವಾಗಿ ಆ ಕಾಲದಲ್ಲೆಲ್ಲ ಮಾಡುವ ಹಾಗಿರ್ಲಿಲ್ಲ. ಈ ರೀತಿ ಎಲ್ಲ ಮುಗಿದ ತಕ್ಷಣ ಇವರೇನ್ ಕಾಯ್ತಾರೆ, ಸಬ್ಬ ದಿನ ಯಾವಾಗ ಮುಗೀತು, ಯಾವಾಗ ಮುಗೀತು, ಯಾವಾಗ ಮುಗೀತು ಅಂತ ಹೇಳಿ ಎಲ್ಲಾ ಸುಗಂಧ ದ್ರವ್ಯವನ್ನ ಕಲಸಿಕೊಂಡು ಆ ಚೂರ್ಣವನ್ನ ತಯಾರಿ ಮಾಡಿಕೊಂಡು ಸಮಾಧಿ ಹತ್ರ ಬರ್ತಾ ಇದ್ರು. ನೋಡಿದ್ರೆ ಅಲ್ಲಿ ಏನಿದೆ, ಅವರ ಕಣ್ಣ ಮುಂದೆನೆ ದೊಡ್ಡದಾದಂಥ ಒಂದು ಬಂಡೆಯನ್ನ ಉರುಳಿಸಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಅನೇಕ ಜನರು ಪಿಲಾತನಿಗೆ ಹೇಳಿರ್ತಾರೆ, ಏನು ಈತನು ಸತ್ ಮೇಲೆ ಎದ್ದೇಳ್ತೀನಿ ಅಂತ ಹೇಳಿದರೆ ಅದರಿಂದ ಈತನ ದೇಹವನ್ನ ಕತ್ಕೊಂಡೋಗಿ ಆ ಮೊದಲಿನ ಮೋಸಕ್ಕಿಂತ ಕಡೆ ಮೋಸ ಇನ್ನೂ ದೊಡ್ಡದಾಗ್ಬಿಡುತ್ತೆ, ಅದರಿಂದ ನೀವೇನ್ ಮಾಡ್ಬೇಕು ಭದ್ರ ಮಾಡ್ಬೇಕು ಅಂತ. ಈಗ ಸರ್ಕಾರದಿಂದ ಅದಕ್ಕೆ ಏನಾಗಿದೆ, ಬಾಗಿಲಿಗೆ ಸೀಲ್ ಆಗಿದೆ ಮತ್ತು ಸೈನಿಕರು ಸಹಿತವಾಗಿ ಅದ್ರ ಮುಂದೆ ಕಾವಲುಗಾರರಾಗಿ ನಿಂತಿದ್ದಾರೆ. ಇಷ್ಟೆಲ್ಲ ಸರ್ಕಾರದ ಭದ್ರತೆ ಇರುವಂತ ಸಮಯದಲ್ಲೂ ಇವರಿಗೆ ಅದೆಲ್ಲ ಯಾವ್ದ್ರ ಬಗ್ಗೆ ಪರಿವೇ ಇಲ್ಲ. ಸರ್ಕಾರದಿಂದ ಅದು ಸಮಾಧಿ ಕಾವಲಾಗಿ ಕಾಯಲ್ಪಡ್ತಾ ಇದೆ, ಸೈನಿಕರಿದ್ದಾರೆ, ಅದು ದೊಡ್ಡ ಬಂಡೆ, ಅದನ್ನ ನಮಗೋಸ್ಕರ ಯಾರು ಉರುಳಿಸ್ಕೊಡ್ತಾರೆ, ಅದ್ಯಾವುದನ್ನು ಸಹಿತವಾಗಿ ಅವ್ರು ಚಿಂತಿಸ್ತಾ ಏನ್ ಮಾಡ್ತಾ ಇದ್ರೆ, ಯೇಸು ಕ್ರಿಸ್ತನ ದೇಹದ ಮೇಲಣ ಅಭಿಮಾನದಿಂದ ಸುಗಂಧ ದ್ರವ್ಯವನ್ನ ಹೊತ್ತುಕೊಂಡು ಸಮಾಧಿಯ ಸ್ಥಳಕ್ಕೆ ಓಡಿ ಓಡಿ ಹೋಗ್ತಾ ಇದ್ರು. ಆದ್ರೆ ಅಷ್ಟರಲ್ಲಿ ಏನಾಗಿದೆ, ಅದು ಸಮಾಧಿಯ ಒಂದು ಕಲ್ಲು ಉರುಳಿಸಲ್ಪಟ್ಟಿದೆ. ಹಾಲೆಲೂಯಾ. ಅಲ್ಲಿ ಹೇಳುವಂತ ಮಾತು ಐದನೇ ಆರನೇ ವಚನದಲ್ಲಿ, ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ. ಆ ಮಾತನ್ನ ಯಾರು ಹೇಳ್ತಾರೆ, ದೇವದೂತರು ಆತನ ದೇಹವನ್ನ ಹುಡುಕುತ್ತಾ ಇರುವಂತ ಸ್ತ್ರೀಯರಿಗೆ ಹೇಳುವ ಮಾತು. ಆ ಸ್ತ್ರೀಯರು ಏನ್ ಮಾಡ್ತಾ ಇದ್ರೆ, ಸತ್ತು ಹೋಗಿರುವಂತ ಯೇಸು ಕ್ರಿಸ್ತನನ್ನ ಹುಡುಕ್ತಾ ಇದ್ದಾರೆ, ಮನುಷ್ಯ ಕುಮಾರನನ್ನ ಹುಡುಕ್ತಾ ಇದ್ದಾರೆ, ಇನ್ನೂ ಶರೀರದಲ್ಲೇ ಇರುವಂತ ನರಭಾವದಲ್ಲೇ ಇರುವಂತ ಯೇಸು ಕ್ರಿಸ್ತನನ್ನ ಹುಡುಕ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನ ತನ್ನ ಕೆಲಸವನ್ನ ಶಿಲುಬೆ ಮೇಲೆ ಏನ್ ಮಾಡಿದ್ರೆ, ಎಲ್ಲ ತೀರಿತು ಅಂತ ಹೇಳಿದ್ರು. ಎಲ್ಲ ತೀರಿತು ಅಂದ್ಮೇಲೆ ಇನ್ನು ದೇವರಿಗೆ ಈ ಮಾಂಸದ ಶರೀರದಿಂದ ಆಗ್ಬೇಕಾದಂತ ಯಾವ ಕಾರ್ಯವೂ ಇಲ್ಲ. ಈಗ ಆತನೇನಾಗಿದ್ದಾನೆ, ಪುನರುತ್ಥಾನವನ್ನು ಹೊಂದಿದ್ದಾನೆ. ಆತನು ಇಲ್ಲಿ ಇಲ್ಲ ಅಂತ ಹೇಳಿದ ಮೇಲೆ ಆತನೇನಾಗ್ತಾನೆ, ಶಿಷ್ಯರಿಗೆ ತಿಳಿಸಿದ ಹಾಗೆ ಮುಂದಿನ ದಿನಮಾನಗಳಲ್ಲಿ 40 ದಿನಗಳ ಕಾಲ ಶಿಷ್ಯರಿಗೆ ಏನಾಗುತ್ತೆ, ಅವರು ಕಾಣಿಸ್ಕೊಳ್ತಾ ಇರ್ತಾರೆ, ಸಮಾಧಾನ ಹೇಳ್ತಾ ಇರ್ತಾರೆ, ಉಪದೇಶವನ್ನ ಮಾಡ್ತಾ ಇರ್ತಾರೆ. ಎಲ್ಲ ಆದ್ಮೇಲೆ ಪರಲೋಕಕ್ಕೆ ಆರೋಹಣವನ್ನ 500 ಜನರ ಕಣ್ಣೆದುರುಗಡೆ ಅವರು ಪರಲೋಕಕ್ಕೆ ಎತ್ತಲ್ಪಡ್ತಾರೆ. ಇಂಥ ಸಮಯದಲ್ಲಿ ಹಾಗಾದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನದ ಮಹಿಮೆ, ಯೇಸು ಸ್ವಾಮಿ ಜೀವಂತವಾಗಿರುವಂತ ಸಮಯದಲ್ಲಿ 30 ವರ್ಷ ಅವ್ರು ಏನ್ ಮಾಡಿದ್ರು, ನಂಬಿಗಸ್ತನಾದ ಮಗನಾಗಿ ಮರಿಯಳಿಗೆ ಯೋಸೆಫಳಿಗೆ ಇದ್ರು. ಆತನೇ ದೊಡ್ಡ ಮಗನಾಗಿದ್ದ ನಿಮಿತ್ತವಾಗಿ ತಂದೆ ಮಾಡುವಂತ ಈ ಕಾರ್ಪೆಂಟರ್ ಕೆಲಸಕ್ಕೆ ಆತನು ಸಹಿತವಾಗಿ ಸಹಾಯಕನಾಗಿದ್ದು ಆ ಮರಗೆಲಸವನ್ನ ಮಾಡ್ತಾ ಇರ್ತಾರೆ. ಆತನ ಒಂದು ಸೇವೆಯ ಸಮಯ ಪ್ರಾರಂಭವಾಗುವಾಗ ಎಲ್ಲವನ್ನ ಬಿಟ್ಟು ಆತನು ಉಪವಾಸವಿದ್ದು ದಿವಸ ಸ್ನಾನ ಮಾಡಿಸಿಕೊಂಡು ಉಪವಾಸವಿದ್ದು ಪ್ರಾರ್ಥನೆಗಳನ್ನ ಮಾಡಿ ಬರುವಾಗ ಏನಾಗುತ್ತೆ, ಸೇವೆ ಪ್ರಾರಂಭವಾಗುತ್ತೆ. 30 ವರ್ಷದಲ್ಲಿ ಯಾವ ಸೇವೆಯನ್ನು ನಾವು ಬೈಬಲ್ನಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆತನು ದಿವಸ ಸ್ನಾನವನ್ನು ಹೊಂದಿ ಆತನು ಅಡವಿಗೆ ಹೋಗಿ ಸೈತಾನನಿಂದ ಶೋಧಿಸಲ್ಪಡುವಾಗ ಅಲ್ಲಿ ವಾಕ್ಯ ಹೇಳುತ್ತೆ, ಸೈತಾನನು ಸ್ವಲ್ಪ ಕಾಲ ಬಿಟ್ಟು ಹೋದನು. ಅಂದ್ರೆ
ಸೈತಾನನ ಏನ್ ಮಾಡ್ತಾನೆ, ಸ್ವಲ್ಪ ಕಾಲ ಬಿಟ್ಟಿದ್ದಾನೆ, ಆದ್ರೆ ತಿರುಗಿ ಬರ್ಲಿಕ್ಕಿದ್ದಾನೆ. ಆತನು ಯಾವ ಸಮಯದಲ್ಲಿ ಬಂದ? ಶಿಲುಬೆಯ ಮರಣದ ಸಮಯದಲ್ಲಿ ಬಂದ. ಅದ್ರ ನಿಮಿತ್ತವೇ ಎಲ್ಲರ ಮನಸ್ಸು ಏನಾಗಿತ್ತು? ಕಠಿಣವಾಗಿತ್ತು. ಆತನು ಅಷ್ಟು ಮರಳಾಡುವಂತ ಸಮಯದಲ್ಲೂ, ರಕ್ತ ಹರಿಯುವಂತ ಸಮಯದಲ್ಲೂ, ಮಾಂಸ ಕಿತ್ತು ಬರುವಂತ ಸಮಯದಲ್ಲಿ ಯಾರಿಗೂ ಅಯ್ಯೋ ಅಂತ ಅನ್ನಿಸ್ಲೇ ಇಲ್ಲ. ಕನಿಕರ ಯಾರ ಮನಸ್ಸಲ್ಲೂ ಕೂಡ್ಲೇ ಇಲ್ಲ. ಯಾಕೆಂದ್ರೆ ಸೈತಾನನ ಒಂದು ಅಂಧಕಾರದ ಬಲ ಆ ಪ್ರದೇಶವನ್ನ ಆವರಿಸಿಕೊಂಡಿತ್ತು. ಹಾಲೆಲ್ಲೂಯ್ಯ. ಈ ಸಮಯದಲ್ಲಿ ಆತನು 3.5 ವರ್ಷಗಳ ಕಾಲ ಸೇವೆ ಮಾಡುವಾಗ ನಾವು ಅವಾಗಲೇ ಹಾಡನಾಡ್ತಾ ಇದ್ವಿ, ಕುಂಟರು, ಕಿವುಡರು, ರೋಗರು, ರೋಗದಿಂದ ಇರುವಂತವ್ರು, ದೆವ್ವ ಹಿಡಿದಂತವ್ರು, ಇವರೆಲ್ಲರೂ ಯೇಸು ಸ್ವಾಮಿ ಹತ್ರ ಬಂದರು, ಸ್ವಸ್ಥತೆಯನ್ನು ಹೊಂದಿದ್ರು. ಮರಣವನ್ನು ಅನುಭವಿಸಿದಂಥವರ ವಿಷಯದಲ್ಲೂ ಸಹಿತವಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು? ಅವ್ರನ್ನ ಆ ಮರಣದಿಂದ ಅವ್ರನ್ನ ಹೆಬ್ಬಿಸ್ತಾರೆ. ಇದೆಲ್ಲ ಅದ್ಭುತ ಕಾರ್ಯಗಳಾಗಿ. ಆದ್ರೆ ಯೇಸು ಸ್ವಾಮಿ ಮರಣವನ್ನ ಜಯಿಸಿ ಎದ್ದ ಮೇಲೆ ಉಂಟಾದಂತ ಕಾರ್ಯವೇ ಅದು ಅತಿ ಶ್ರೇಷ್ಠವಾದಂತ ಕಾರ್ಯ. ಹಾಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನದ ಮಹಿಮೆ ಏನು ಅಂತ ಅನ್ನೋದಾದ್ರೆ, ಆತನು ಮರಣವನ್ನ ಜಯಿಸಿದ ನಿಮಿತ್ತವಾಗಿ ನಮ್ಮ ಮರಣದ ಕೊಂಡಿಗಳೇನಾಯ್ತು? ಮುರಿಯಲ್ಪಡ್ತು. ಹಾಲೆಲೂಯಾ. ನಮ್ಮ ಮರಣದ ಕೊಂಡಿ ಎಲ್ಲಿಗಿತ್ತು? ನರಕಕ್ಕಿತ್ತು. ಹಾಲೆಲೂಯಾ. ನಾವೆಲ್ಲರೂ ಹುಟ್ಟದಾದಿಂದಲೇ ದ್ರೋಹಿಗಳು, ಪಾಪಿಗಳು ಆಗಿದ್ದ ನಿಮಿತ್ತವಾಗಿ ತಾಯಿ ಗರ್ಭದಲ್ಲಿ ಇರುವಾಗಲೇ ನಾವು ಪಾಪದಿಂದ ತುಂಬಿಸಲ್ಪಟ್ಟಿರುವಂತ ಸಮಯದಲ್ಲಿ, ಯಾಕೆಂತಂದ್ರೆ ಅದು ಆದಾಮನಿಂದ ಉಂಟಾದದ್ದು, ತಲೆ 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 ಮಾರಿಗೂ ಪಾಪ ಹರಿದು ಹರಿದು ಬರ್ತಾನೆ ಇತ್ತು. ಪ್ರತಿಯೊಬ್ಬರಿಗೂ ಪಾಪದ ಕೊಂಡಿ ಸಿಕ್ಕಿಸಿಕೊಂಡೇ ಇತ್ತು. ಆ ಪಾಪದ ಕೊಂಡಿ ಎಲ್ಲಿತ್ತು? ಮರಣ, ನರಕದ ಮರಣಕ್ಕೆ ಅಂಟಿಕೊಂಡಿತ್ತು. ಆದ್ರೆ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ರಕ್ತವನ್ನ ಸುರಿಸುವುದು ಮಾತ್ರವಲ್ಲ, ಪಾತಾಳದಲ್ಲಿದ್ದು ಆ ಮರಣವನ್ನ ಜಯಿಸಿ ಮೇಲೆ ಎದ್ದು ಬಂದ ನಿಮಿತ್ತವಾಗಿ ನಮ್ಮೆಲ್ಲರ ಪಾಪದ ಕೊಂಡಿಗಳು ಮುರಿದು ಬಿಡ್ತು. ಹಾಲೆಲೂಯಾ. ವಾಕ್ಯವನ್ನ ನೋಡ್ರಿ, 1 ಕೊರಿಂಥ 15:55 1 ಕೊರಿಂಥ 15:55 ಹಾಲೆಲೂಯಾ. ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. ಯಾಕೆ ಅಂತ ಅಂದ್ರೆ, ಆತನು ಮರಣವನ್ನ ಆತನು ತಾನೇ ಉಂಟು ಮಾಡಿದ್ದು ಅಲ್ವಾ? ದೇವರು ತಾನೇ ಮರಣವನ್ನ ಉಂಟು ಮಾಡಿದ್ದು. ಯಾವಾಗ ಆದಾಮ ಅವರು ಪಾಪಗಳನ್ನ ಮಾಡಿ ದೇವರ ಮುಂದೆ ಭ್ರಷ್ಟರಾಗಿ ನಿಂತುಕೊಳ್ತಾರೋ ಅಲ್ಲಿ ಮರಣ ಅನ್ನುವಂಥದ್ದು ಪ್ರವೇಶ ಆಗುತ್ತೆ. ಯಾಕೆಂದ್ರೆ ಪಾಪವು ಕೊಡುವ ಸಂಬಳ ಮರಣ. ಹಾಗಾಗಿ ಪಾಪವು ಇಲ್ಲದೆ ಇರುವಾಗ ಮರಣ ಇಲ್ವೇ ಇಲ್ಲ. ಈಗ ಪಾಪ ಬೆಳೆದು ನಿಂತ ಹಾಗೆಲ್ಲ ಮರಣ ಏನಾಗ್ತಾ ಇದೆ? ಬೆಳೆದು ನಿಲ್ತಾ ಇದೆ. ಈಗ ನೋಡಿ, ನಾವೆಲ್ಲ ಚಿಕ್ಕ ವಯಸ್ಸವರಾಗಿದ್ದಾಗ ಸಾಯುವರ ಸಂಖ್ಯೆ ಹೇಗಿತ್ತು? ಹಾಗೆಲ್ಲ ಏನ್ ಹೇಳೋರು, ಪ್ರತಿಯೊಬ್ಬರು ಹೋಗಿ ನಮಸ್ಕಾರ ಮಾಡುವಂತ ಸಮಯದಲ್ಲಿ 1,000 ವರ್ಷ ಸುಖವಾಗಿ ಬಾಳು ನೋಡು. ಆಮೇಲೆ ಏನ್ ಹೇಳ್ತಿದ್ರು, 100 ವರ್ಷ ಸುಖವಾಗಿ ಬಾಳು ನೋಡು. ಈಗ ಇರುವಷ್ಟು ಕಾಲ ಚೆನ್ನಾಗಿರು ಅಂತ ಹೇಳ್ತಾರೆ. ಹಾಲೆಲೂಯಾ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ಕಾಲ ಯಾರಿರ್ತಾರೆ ಅನ್ನೋದು ಗೊತ್ತೇ ಇಲ್ಲ. ಹಾಗೆಲ್ಲ ಒಂದು ನಂಬಿಕೆ ಏನೋ, ತೀರ ವಯಸ್ಸಾಗಿ ಅಜ್ಜ ಅಜ್ಜಿಯರು ಮಾತ್ರ ಸಾಯ್ತಾರೆ ಅಂತ. ಈಗ ಸಣ್ಣ ಮಕ್ಕಳಿಂದ ವೃದ್ಧರವರೆಗೂ ಯಾವಾಗ ಯಾರು ಬೇಕಾದ್ರೂ ಸಾಯ್ಬೋದು. ಯಾಕೆ? ಪಾಪ ಬೆಳೆದು ನಿಂತು ದೊಡ್ಡ ಹೆಮ್ಮರವಾಗಿ ಅದು ಫಲವನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಿದೆ. ಹೇಗೆ ಗಾಳಿ ಬೀಸಿದಾಗ ಎಲೆಗಳು ಉದುರುತ್ತೋ ಹಾಗೆ ಪಾಪ ಹೆಚ್ಚಾಗಿ ಆತ್ಮಗಳು ನರಕಕ್ಕೆ ಉದುರಿ 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 ಹೋಗುತ್ತಲೇ ಇವೆ. ಹಾಲೆಲೂಯಾ. ಇಂತಹ ಸಮಯದಲ್ಲಿ ಆ ಮರಣವು ಯೇಸು ಕ್ರಿಸ್ತನ ದೇಹವನ್ನ ಹಿಡಿದುಕೊಳ್ಳುವುದು ಅದು ಅಸಾಧ್ಯವಾಗಿತ್ತು. ಆತನ ಆತ್ಮವನ್ನ ಕಟ್ಟಿ ಪಾತಾಳಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಅದು ಅಸಾಧ್ಯವಾಗಿತ್ತು. ಯಾಕೆಂದ್ರೆ ಸೈತಾನನಿಗೇನು ವಾದ ಮಾಡ್ಲಿಕ್ಕೆ ಯಾವ ಪ್ರಶ್ನೆನೂ ಇಲ್ಲ. ಯಾಕೆಂತಂದ್ರೆ ಸಕಲ ನರಮನುಷ್ಯರ ಪಾಪದ ಭಾರವನ್ನ ಆತನು ತಾನೇ ಹೊತ್ತುಕೊಂಡು ಪಾಪವನ್ನ ಶಿಲುಬೆ ಮೇಲೆ ಮನ್ನಾ ಮಾಡಿರೋದ್ರಿಂದ ಆತನಿಗಿನ್ಮೇಲೆ ಏನಿಲ್ಲ, ಅಧಿಕಾರವಿಲ್ಲ. ಎಲ್ಲಾ ಮನುಷ್ಯರ ಒಂದು ಪಾಪದ ಕೊಂಡಿನ ಆತನ ಹಿಡಿದುಕೊಂಡು, ಇವರು ನನಗೆ ಸ್ವಂತ, ಇವರು ನನಗೆ ಸ್ವಂತ, ನೀನು ಹೇಗೆ ಅವ್ರನ್ನ ಪರಲೋಕದಲ್ಲಿ ಸೇರಿಸ್ಕೊಳ್ತೀಯ ಅಂತ ಮಾತನಾಡ್ತಾ ಇದ್ನೋ, ಆತನ ಕೊಂಡಿಗಳು ಆತನನ್ನೇ ಸುತ್ತಿಕೊಂಡು ಆತನೇ ಅಧೋಲೋಕಕ್ಕೆ ತಳ್ಳಲ್ಪಡುವ ಹಾಗೆ ಕರ್ತನ ಮಾಡಿದ್ದು ಅದು ದೊಡ್ಡ ಜಯದ ಕೆಲಸ. ಹಾಲೆಲೂಯಾ. ಇದಕ್ಕೆ ದೇವರ ವಾಕ್ಯ ಹೇಳ್ತಾ ಇರೋದೇನಂದ್ರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದು. ಮತ್ತು ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡಿ ಎಲ್ಲಿ, ಅದು ಇದುವರೆಗೂ ಆಳ್ವಿಕೆ ಮಾಡ್ತಾ ಇತ್ತು. ಇಲ್ಲಿವರೆಗೂ ಯೇಸು ಕ್ರಿಸ್ತನ ಆತ್ಮ ಪಾತಾಳಕ್ಕೆ ಇಳಿಯುವವರೆಗೂ ಅದು
ಕಾರ್ಯವನ್ನ ಮಾಡ್ತಲೇ ಇತ್ತು. ಯಾವಾಗ ಯೇಸು ಕ್ರಿಸ್ತನ ಆತ್ಮ ಪಾತಾಳಕ್ಕೆ ಇಳಿದು ಅಲ್ಲಿರುವಂತವರಿಗೆಲ್ಲ ಸುವಾರ್ತೆಯನ್ನು ಸಾರಿ ನಾನೇ ದೇವಕುಮಾರನ್, ಅದಕ್ಕೋಸ್ಕರವಾಗಿ ನಿಮ್ಮನ್ನ ಮೇಲ್ಪಾತಾಳದಲ್ಲಿ ಇಡಲ್ಪಟ್ಟಿದ್ದೇನೆ, ಧರ್ಮಶಾಸ್ತ್ರದ ಪ್ರಕಾರವಾಗಿಯೂ ಮನಸ್ಸಾಕ್ಷಿಯ ಪ್ರಕಾರವಾಗಿಯೂ ದೇವರಿಗೆ ಭಯಪಟ್ಟು ನಡೆದುಕೊಂಡ್ರೆ ಅಂತ ಹೇಳಿ ಆತನವರನ್ನ ಬಿಡಿಸಿಕೊಂಡು ಮೇಲೆ ಬರುವಂತ ಸಮಯದಲ್ಲಿ ಮರಣದ ವಿಷದ ಕೊಂಡಿ ಅವೆಲ್ಲವೂ ಬಿದ್ದು ನಾಶವಾಯಿತು. ಹಾಲೆಲೂಯಾ. ಹಾಗಾಗಿ ಮರಣದ ಕೊಂಡಿ ಆ ಕಾಲದ ಪೂರ್ವಿಕರಾದ ಭಕ್ತರಿಗೆ ಮಾತ್ರವಲ್ಲ, ಈಗಲೂ ನಾವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿರುವಂತ ನಮಗೂ ಪಾಪದ ಸಂಬಳ ಮರಣದ ಕೊಂಡಿ ಅದೇನಾಗಿದೆ, ಮುರಿದು ಬಿದ್ದಿದೆ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದ್ರೆ ಸಂಸೋನನು ಆತನು ಅಭಿಷೇಕವನ್ನು ಹೊಂದಿಕೊಂಡು ದೇವರಾತ್ಮನ ಬಲವನ್ನು ಹೊಂದಿಕೊಂಡಿರುವಂತ ಸಮಯದಲ್ಲಿ ಆತನಿಗೆ ಎಂತೆಂತ ಹಗ್ಗಗಳನ್ನ ಹಾಕುವಾಗಲೂ ಆತನಿಗೆ ದೊಡ್ಡ ಬಾಗಿಲನ್ನ ಹಾಕಿ ಮುಚ್ಚಿರ್ತಾರೆ. ಆದ್ರೂ ಸಹಿತವಾಗ ಅವನೇನ್ ಮಾಡ್ತಾನೆ, ಅಂತ ದೊಡ್ಡ ಬಾಗಿಲನ್ನೇ ದೇವರಾತ್ಮನ ಬಲದಿಂದ ಎತ್ತಿಕೊಂಡು ಹೋಗಿರ್ತಾ ಇರ್ತಾನೆ. ಹೊಸ ಹಗ್ಗಗಳಿಂದ ಕಟ್ಟಿ ಆತನನ್ನ ಕರೆದುಕೊಂಡು ಹೋಗುವಾಗ ಫಿಲಿಸ್ತೀನ್ ಆತನ ಮುಂದೆ ಬರುವಾಗ ಆತನು ಒಂದೇ ಬಾರಿ ಆಕ್ರೋಶದಿಂದ ಇದ್ ಮಾಡುವಾಗ ಆತನ ಎಲ್ಲ ಹಗ್ಗಗಳು ಏನಾಗ್ತವೆ, ಸುಟ್ಟ ಸೆಣಬಿನ ಹಾಗೆ ಕಳಚಿ ಬಿಡ್ತವೆ. ಹಾಗಾದ್ರೆ ದೇವರಾತ್ಮನ ಬಲವನ್ನ ಹೊಂದಿದ ನರ ಮನುಷ್ಯನ ಎಲ್ಲ ಒಂದು ಬಂಧನಗಳೇ ಆ ಮಟ್ಟಿಗೆ ಬಿಚ್ಚಿ ಹೋಗ್ತವೆ ಎನ್ನುವುದಾದ್ರೆ, ಈಗ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಮ್ಮ ಎಲ್ಲಾ ಬಂಧನಗಳು ಏನಾಗ್ತವೆ, ಅದು ಕಳಚಿ ಹೋಗುವಂತದ್ದಾಗಿದೆ. ಹಾಗಾದ್ರೆ ನಮಗೆ ಇದ್ದಂತ ಮರಣದ ಕೊಂಡಿಯನ್ನ ಯೇಸು ಸ್ವಾಮಿ ಶಿಲುಬೆಯ ಮರಣದಲ್ಲಿ ಅದನ್ನ ಜಡಿದು ಇಲ್ಲದಂತೆ ಮಾಡಿರುವುದೇ ಪುನರುತ್ಥಾನದ ಮೊದಲನೆಯ ಮಹಿಮೆಯಾದ ಕಾರ್ಯವಾಗಿದೆ. ಆತನು ಶಿಲುಬೆ ಮೇಲೆ ಜಯವನ್ನು ಹೊಂದಿಲ್ಲ ಅನ್ನೋದಾದ್ರೆ, ಆತನು ಪುನರುತ್ಥಾನವನ್ನ ಹೊಂದಿಲ್ಲ ಅನ್ನೋದಾದ್ರೆ ನಾವೆಲ್ಲರೂ ಮರಣಕ್ಕೆ ಪಾತ್ರರಾಗಿರ್ಬೇಕಾಗಿತ್ತು. ಹಾಲೆಲೂಯಾ. ಹಾಗಾದ್ರೆ ಯಾವ ಮರಣ ನಾವು ಹೇಳ್ತಾ ಇದೀವಿ, ಆತ್ಮನ ಮರಣ. ಹಾಲೆಲೂಯಾ. ಎಲ್ಲರೂ ಅನ್ಕೊಳ್ಬಹುದು ಯೇಸುಸ್ವಾಮಿ ನಮ್ದವ್ರು ಸಾಯಲ್ವಾ, ಅನೇಕರಿಗೆ ಈ ಕ್ವಶನ್ಗಳು ಬರ್ತಾನೆ ಇರ್ತದೆ. ಯೇಸುಸ್ವಾಮಿ ನಂಬಿದ್ರೆ ಸಾಯಲ್ವಾ, ಯೇಸುಸ್ವಾಮಿ ನೀನ್ ನಂಬಿದ್ರು ಸಾಯ್ತೀಯ, ನಂಬದೆ ಇದ್ರೂ ಸಾಯ್ತೀಯ. ಆದ್ರೆ ಎರಡನೇ ಮರಣ ಇದೆಯಲ್ಲ, ಅದರಿಂದ ಬಚಾವಾಗ್ಬೇಕು ಅಂದ್ರೆ ಯೇಸುಸ್ವಾಮಿ ಬಹಳ ಬಹಳ ಅವಶ್ಯಕತೆ. ಈಗ ಬಸ್ಸಲ್ಲಿ ಎಲ್ರು ಏನ್ ಮಾಡ್ತಾರೆ, ಟಿಕೆಟ್ ಇಲ್ಲದೆ ಅನೇಕರು ರೈಲ್ವೆಗಳಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಅಲ್ವಾ. ಈಗ ಯಾರೆಲ್ಲ ಟಿಕೆಟ್ ತಗೊಂಡಿರ್ತಾರೋ ಆ ಚೆಕಿಂಗ್ ಇನ್ಸ್ಪೆಕ್ಟರ್ ಅಂದಿದ ಕೂಡಲೇ ಅವರಿಗೆ ಧೈರ್ಯ ಇರುತ್ತ, ಭಯ ಇರುತ್ತ? ಟಿಕೆಟ್ ತಗೊಳ್ಳದೆ ಹತ್ತಿರವ್ರಿಗೆ ಏನಿರುತ್ತೆ, ಎಲ್ಲಿ ಡೋರ್ ಓಪನ್ ಆಗಿದೆ, ಯಾವ ಕಿಟಕಿ ಓಪನ್ ಆಗಿದೆ, ನಾನೇನ್ ಮಾಡ್ಬಿಡ್ಬೇಕು ಇವಾಗ, ಜಂಪ್ ಹಾರಿ ಹೋಗ್ಬಿಡ್ಬೇಕು ಅಂತ. ಹಾಲೆಲೂಯಾ. ಹಾಗೇನೆ ನಾವು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿದ್ರೆ ಎರಡನೇ ಮರಣಕ್ಕೆ ನಾವೇನ್ ಮಾಡುವ ಅಗತ್ಯ ಇಲ್ಲ, ಭಯ ಪಡುವ ಅಗತ್ಯವಿಲ್ಲ. ಯಾಕೆಂದ್ರೆ ಎರಡನೇ ಮರಣ ನಮ್ಮನ್ನ ಮುಟ್ಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲವೂ ಯಜ್ಞದ ಕುರಿಯಾದ ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರ್ತೇವೆ. ಹಾಲೆಲೂಯಾ. ಹಾಗಾದ್ರೆ ಮತ್ತೆ ನಮಗೆ ಸಿಕ್ಕಂತ ಎರಡನೇ ಮಹಿಮೆಯಾದ ಕಾರ್ಯ ಏನಂದ್ರೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ದರು ಅಲ್ವಾ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಹೊಂದದೇ ಹೋಗಿದ್ರು. ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ದೇವರು ತನ್ನ ಕಾರ್ಯಗಳನ್ನ ಮಾಡಬೇಕಾಗಿದ್ರೆ ಒಬ್ಬ ವ್ಯಕ್ತಿಯನ್ನ ಹಾರಿಸಿಕೊಂಡಿದ್ರೆ ಆ ವ್ಯಕ್ತಿಯ ಸಂಗಡ ನಿರಂತರವಾಗಿ ದೇವರು ವಾಸ ಮಾಡ್ತಾ ಇರ್ಲಿಲ್ಲ, ಮಾಡ್ತಾ ಇದ್ರ ಮಾಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವರ ಪಾಪಗಳು ಅವರಲ್ಲಿ ವಾಸ ಮಾಡುತ್ತಾ ಇದ್ದ ನಿಮಿತ್ತವಾಗಿ ಅವರ ಸಂಗಡ ಯೇಸುಸ್ವಾಮಿ ವಾಸ ಮಾಡ್ಲಿಕ್ಕೆ ಅಸಾಧ್ಯ, ದೇವರು ವಾಸ ಮಾಡ್ಲಿಕ್ಕೆ ಅಸಾಧ್ಯವಾಗಿತ್ತು. ಅವರ ಕಾರ್ಯವನ್ನ ಮಾಡುವಂತ ಸಮಯದಲ್ಲಿ ದೇವರಾತ್ಮನು ಪಕ್ಕನೆ ಬರ್ತಾ ಇದ್ರು, ಆ ಕೆಲಸ ಮುಗಿತಾ ಇತ್ತು, ದೇವರಾತ್ಮನು ಹೊರಟು ಹೋಗ್ತಾ ಇದ್ರು. ಹಾಗಾಗಿ ಅವರು ಸಹಿತವಾಗಿ ದೇವರೊಟ್ಟಿಗೆ ನಿರಂತರವಾಗಿರ್ಲಿಕ್ಕೆ ಅದು ಅಸಾಧ್ಯವಾದ ಕಾರ್ಯವಾಗಿತ್ತು. ಆದ್ರೆ ನಮಗಾದರೂ, ಯಾರಿಗೆ ನಮಗಾದರೂ ದೇವರ ಸಂಪರ್ಕ, ದೇವರ ಸಹವಾಸ, ದೇವರ ಸಹಾಯ ಸದಾ ಕಾಲವೂ ಇರುವಂತದ್ದಾಗಿದೆ. ಹೇಗೆ ಯೇಸುಸ್ವಾಮಿ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ ಹೇಳುವಂತ ಸಮಯದಲ್ಲಿ ದೇವಾಲಯದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಂತ ಪರದೆ ಮೇಲಿನಿಂದ ಕೆಳಕ್ಕೆ ಹರಿದು ಹೋಯಿತು. ನಾವು ಮಾಡ್ತೀವಲ್ವ ಮಹಾ ಮಹಾಪರಿಶುದ್ಧ ಸ್ಥಳಕ್ಕೆ, ನಮ್ಮನ್ನ ಆಲಯದ ತೆರೆ ಅರಿದು ಅಂತ ಮಹಾಪರಿಶುದ್ಧ ಸ್ಥಳಕ್ಕೆ ನಮ್ಮನ್ನ ಕರ್ತನು ನಡೆಸಿದ್ದಾನೆ. ಅಲ್ಲಿ ಮಹಾಯಾಜಕ ವರ್ಷಕ್ಕೆ ಒಂದು ಬಾರಿ ಮಾತ್ರ ಹೋಗುವುದಕ್ಕೆ ಅವಕಾಶ. ಅದು ಹೇಗೆ, ಆತನು ಎಲ್ಲಾ ಜನರಿಗೆ ಪಾಪ ನಿವಾರಣೆಯನ್ನ ಮಾಡಬೇಕಾಗಿತ್ತು, ಕೊನೆಗೆ ತನ್ನಗೋಸ್ಕರವಾಗಿ ಪಾಪ ನಿವಾರಣೆಯನ್ನ ಮಾಡಬೇಕಾಗಿತ್ತು. ಆತನು ಆ ದಿವಸದಲ್ಲಿ ಆಲಯದಲ್ಲಿ ಹೋಗಲು ವಿಶೇಷವಾದ ವಸ್ತ್ರವನ್ನ ಧರಿಸಿಕೊಡ್ಬೇಕಾಗಿತ್ತು. ಆ ವಿಶೇಷವಾದ ವಸ್ತ್ರದಲ್ಲಿ ಕೆಳಗಡೆ ದಾಳಿಂಬೆ ಚೆಂಡಿನ ಹಾಗೆ ಗೆಜ್ಜೆಗಳು ಇರಬೇಕಾಗಿತ್ತು, ಸೊಂಟಕ್ಕೆ ಹಗ್ಗವನ್ನ ಕಟ್ಕೊಳ್ಬೇಕಾಗಿತ್ತು, ಹಗ್ಗ ಅಂಗಳದ ಹೊರಗೆ ಇರಬೇಕಾಗಿತ್ತು.
ಅಲ್ಲಿ ಏನಾದ್ರೂ ಹಗ್ಗವನ್ನ ಹಿಡ್ಕೊಂಡು ನಿಂತ್ಕೊಳ್ಬೇಕು. ಈ ಗೆಜ್ಜೆ ಶಬ್ದ ಕೇಳಿದ್ರೆ ಅವ್ರಿಗೆಲ್ಲ ಏನು, ಮಹಾಯಾಜಕ ಜೀವಂತದಿಂದ ಇದ್ದಾನೆ ಅಂತ. ಮಹಾಯಾಜಕ ಅಂತ ಶಬ್ದ, ಗೆಜ್ಜೆ ಶಬ್ದ ಬಂದಿಲ್ಲ ಅಂದ್ರೆ ಮಹಾಯಾಜಕ ಏನು, ಸತ್ ಹೋಗಿದ್ದಾನೆ ಅಂತ. ಈಗ ಜಕರಿಯನಿಗೆ ದೇವದೂತನ ದರ್ಶನ ಆಗಂದ್ರೆ ದೇವದೂತನ ಜೊತೆ ಮಾತನಾಡುವಾಗ ಹೊರಗಡೆ ಇರೋರು ಏನ್ ಮಾಡ್ತಾರೆ, ಭಯ ಪಡ್ತಾ ಇರ್ತಾರೆ. ಇಷ್ಟೊತ್ತಾಯ್ತು ಜಕರಿಯ ಅಲ್ಲಿ ಮಹಾಪರಿಶುದ್ಧ ಸ್ಥಳಕ್ಕೂ ಇನ್ನೂ ಬಂದಿರುವಲ್ಲ, ಏನಾಯ್ತು ಅಂತ ಅವರೆಲ್ಲರೂ ಆಶ್ಚರ್ಯವಾಗಿ ನೋಡ್ತಾರೆ. ಇನ್ನೊಂದು 5 ನಿಮಿಷ ಬಾಕಿ ಆಗಿದ್ರೆ ಜಕರಿಯನ್ಗೆ ಏನ್ ಮಾಡಿರೋರು, ಹಗ್ಗ ಹಿಡ್ದು ಹಿಡ್ದಿರೋರು. ಹಾಲೆಲೂಯಾ. ಯಾಕೆ ಅಂದ್ರೆ ದೇವರ ಮಂಜುಷದ ಪೆಟ್ಟಿ ಮುಂದೆ ನಿಲ್ಲುವುದು ಅದು ಅಸಾಧ್ಯವಾದ ಕಾರ್ಯ. ಅಂಥ ಸಮಯದಲ್ಲಿ ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ, ಪ್ರಾಯಶ್ಚಿತ ಯಜ್ಞವಾಗಿ ನನ್ನ ಆತ್ಮವನ್ನ ನಿನಗೆ ಒಪ್ಪಿಸಿಕೊಡುತ್ತೇನೆ, ನನ್ನನ್ನು ನಂಬುವ ಪ್ರತಿಯೊಬ್ಬರಿಗೂ ನಿನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ಸೇರುವಂತ ಮಾರ್ಗ ಈಗ ಉಂಟಾಗುತ್ತದೆ ಅಂತ ಹೇಳಿ ಯಶಸ್ವಾಮಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟ ನಿಮಿತ್ತವಾಗಿ ಆಲಯದ ಪರದೆ ಏನಾಯ್ತು, ಮೇಲಿನಿಂದ ಹರಿದೋಯ್ತು. ಅದು ಯಾರು ಹರಿದಾಕಿರುವಂತದ್ದು, ದೇವರು ತಾನೇ ಕಾರ್ಯವನ್ನು ಮಾಡಿರುವಂತ. ಮನುಷ್ಯನ ಕೆಲಸ ಏನೋ ಕೆಳಗಡೆಯಿಂದ ಮಾತ್ರ ಅರಿಯಲಿಕ್ಕೆ ಸಾಧ್ಯ, ಆದ್ರೆ ಮೇಲಿಂದ ಅರಿಯಲಿಕ್ಕೆ ಸಾಧ್ಯನಾ? ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಏನನ್ನು ಸಹ ಮುಟ್ಲಿಕ್ಕೆ ಅದು ಅಸಾಧ್ಯ. ಯಾಕೆ ಅಂತ ಅಂದ್ರೆ ಉಜ್ಜಯನ ಅಂತ ಒಬ್ಬ ರಾಜ ಇರ್ತಾನೆ, ಆತನು ದೇವರಿಂದ ಆಶೀರ್ವದಿಸಲ್ಪಟ್ಟವನು, ದೇವರಿಂದ ಆಶೀರ್ವಾದ ಹೊಂದ ನಿಮಿತ್ತವಾಗಿ ಆತನ ಹೆಸರು ಪ್ರಖ್ಯಾತಿಗೆ ಬರುತ್ತೆ. ಆತನು ಬಲಿಷ್ಠನಾಗ್ತಾನೆ, ಬಲಿಷ್ಠನಾಗಿ ನಂತರ ಗರ್ವಿಷ್ಠನಾಗ್ತಾನೆ. ಗರ್ವಿಷ್ಠನಾದಂತ ಆತನು ಮಾಡುವಂತ ಕೆಲಸ ಏನು, ಮಹಾಯಾಜಕರು ಧೂಪಾರತಿಯನ್ನ ಮಾಡುವಂತ ಸಮಯದಲ್ಲಿ, ಧೂಪ ಹಾಕುವಂತ ಸಮಯದಲ್ಲಿ ಹೋಗಿ ಆತನ ಏನ್ ಮಾಡ್ತಾನೆ, ನಾನು ರಾಜ, ನಾನೇನಾಗಿದ್ದೇನೆ, ಬಲಿಷ್ಠನಾಗಿದ್ದೇನೆ, ಪ್ರಸಿದ್ಧನಾಗಿದ್ದೇನೆ, ದೇವ್ರು ಇಷ್ಟೆಲ್ಲ ಕಾರ್ಯವನ್ನ ನನಗೆ ಕೊಟ್ಟಿರುವಾಗ ನಾನು ಧೂಪ ಹಾಕಿದ್ರೆ ತಪ್ಪೇನು ಅಂತ ಹೇಳಿ ಆತನು ಹೋಗಿ ಆ ಪರಿಶುದ್ಧ ಸ್ಥಳದಲ್ಲಿ ನಿಂತು ಧೂಪವನ್ನು ಹಾಕುವಾಗ ಅಲ್ಲೇ ಕ್ಷಣ ಮಾತ್ರದಲ್ಲಿ ಕುಷ್ಠ ಆತನ ಹಣೆಯ ಮೇಲೆ ಕಾಣಿಸುತ್ತದೆ. ಹಾಲೆಲೂಯಾ. ಆಗ ಯಾಜಕರು ಏನ್ ಮಾಡ್ತಾರೆ, ಧೈರ್ಯವನ್ನ ತೆಗೆದುಕೊಂಡು ಆತನು ರಾಜ ಅನ್ನೋದು ಸಹಿತವಾಗಿ ಬೆಲೆ ಕೊಡಲಾರದೆ ಆತನನ್ನು ಗದರಿಸಿ ಆಳಿದಿಂದ ಹೊರಗೆ ಹಟ್ತಾರೆ. ಹಾಲೆಲೂಯಾ. ಹಾಗಾದ್ರೆ ಒಂದು ಧೂಪವನ್ನ ತೆಗೆದು ಹಿಂಗೆ ಹಾಕಿದ ಕೂಡಲೇ ಆತನಿಗೆ ಕುಷ್ಠ ಬರುತ್ತೆ ಅನ್ನೋದಾದ್ರೆ, ನರ ಮನುಷ್ಯರ ಆಲಯದ ಪರದೆಯನ್ನು ಹೆಂಗ್ ಬೇಕಂತ ಮುಟ್ಲಿಕ್ಕೆ ದೇವ್ರು ಬಿಟ್ಕೊಡ್ತಿದ್ರ? ಬಿಟ್ಕೊಡಲು ಸಾಧ್ಯವಿಲ್ಲ. ಇನ್ನು ಆರೋನನ ಮಕ್ಕಳು ನಾದ ಬಬಿಹು ಅನ್ನುವಂಥವ್ರು ಧೂಪಾರತಿಗೆ ಯಜ್ಞವೇದಿಯ ಮೇಲಿನ ಕೆಂಡವನ್ನು ಬಿಟ್ಟು ಬೇರೆ ಬೆಂಕಿಯಿಂದ ತೆಗೆದು ದೇವರಿಗೆ ಧೂಪವನ್ನು ಹಾಕಿದ ಕೂಡಲೇ ಅಲ್ಲಿ ಆಲಯದಿಂದ ಬೆಂಕಿ ಹೊರಟವರಿಬ್ಬರನ್ನ ಅಲ್ಲೇ ದೇವರೇನ್ ಮಾಡ್ತಾರೆ, ಭಸ್ಮ ಮಾಡ್ತಾರೆ. ಹಾಲೆಲೂಯಾ. ಯಾಕೆಂದ್ರೆ ಮಹಾಮಹಿಮೆಯಿಂದ ವಾಸಿಸುವಂತ ದೇವರು ಆ ಮಹಾ ಪರಿಶುದ್ಧ ಸ್ಥಳದಲ್ಲಿ ವಾಸವಾಗಿದ್ರು. ಹಾಗಾಗಿ ಆಲಯದ ಪರದೆಯನ್ನು ಹರಿಯುವುದು ಅದು ನರ ಮನುಷ್ಯರಿಂದಾಗಲಿ ದೇವದೂತರಿಂದಾಗಲಿ ಅದು ಅಸಾಧ್ಯವಾದ ಕಾರ್ಯವಾಗಿತ್ತು. ಹಾಗಾದ್ರೆ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಂತ ನಮಗೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಪುನರುತ್ಥಾನವನ್ನು ಹೊಂದಿದ ನಿಮಿತ್ತವಾಗಿ ಈಗ ದೇವರೊಟ್ಟಿಗೆ ಏನಾಯ್ತು, ನಮಗೆ ಸಂಪರ್ಕ ಸಿಕ್ಕಿತ್ತು. ಈಗ ಏನಂತೀವಿ ನಾವು ದೇವರನ್ನ, ದೇವರೇ ದೇವರೇ ಅಂತೀವೋ, ಅಪ್ಪ ಅಂತ ಕರಿತೀವೋ, ಅಪ್ಪ ಅಂತ ಕರಿತೀವಲ್ವ ಪ್ರತಿ ಬಾರಿ, ಯೇಸಪ್ಪ ನನ್ನ ತಂದೆಯೇ ನನ್ನ ದೇವರೇ ಅಂತ ಎಲ್ಲ ನಾವು ಹೇಳ್ತೀವಿ. ಆದ್ರೆ ಮೊದಲು ಹಾಗೆ ಅಪ್ಪ ಅಂತ ಹೇಳಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ನನ್ನ ದೇವರೇ ಅಂತ ಹೇಳ್ತಾ ಇದ್ರೆ ಹೊರತು, ನನ್ನ ಒಡೆಯನೇ ಅಂತ ಹೇಳ್ತಾ ಇದ್ರೆ ಹೊರತು, ನಾವು ಸಲೀಸಾಗಿ ಅಪ್ಪ ಎಂದು ಕರೆಯುವಾಗಿ ಅವ್ರು ಕರೀಲಿಕ್ಕೆ ಅಳವಡೆ ಮಾಡಿ ಭಕ್ತರಿಗೆ ಅದು ಸಾಧ್ಯವೇ ಇಲ್ಲ. ಹಾಲೆಲೂಯಾ. ಹಾಗಾದ್ರೆ ವಾಕ್ಯವನ್ನು ನೋಡ್ರಿ, Ephesians 2:13-14. ಓಕೆ, ಹಾಲೆಲೂಯಾ. ಈಗಲಾದರೂ, ಯಾವಾಗ ಈಗಲಾದರೂ ಏನಂತೆ, ಮೊದಲು ನಾವು ದೇವರಿಗೆ ಏನಾಗಿದ್ವಿ, ದೂರವಾಗಿದ್ವಿ. ಈಗ ಯೇಸು ಕ್ರಿಸ್ತವನ್ನ ಅರಿಯುವುದರಿಂದ ನಾವೇನಾಗಿದ್ದೇವೆ, ಸೇರಿದ್ದರಿಂದ ಆತನ ರಕ್ತದ ಮೂಲಕ. ಇದು ಬಹು ವಿಶೇಷ. ನಾವು ಯಾವುದ್ರ ಮುಖಾಂತರ ದೇವರಿಗೆ ಬಹಳ ಸಮೀಪಸ್ಥರಾಗಿದ್ದೇವೆ ಅಂದ್ರೆ, ಯೇಸು ಕ್ರಿಸ್ತನು ಸುರಿಸಲ್ಪಟ್ಟಂತ ಆ ರಕ್ತದಿಂದ ನಮ್ಮ ಪಾಪಗಳು ತೊಳೆಯಲ್ಪಟ್ಟಿದೆ ಅನ್ನೋದಕ್ಕೆ ಕಾರಣ ಯೇಸುವಿನ ರಕ್ತ. ನಾವು ಪರಲೋಕಕ್ಕೆ ಹೋಗ್ತೇವೆ ಅನ್ನುವಂತ ಮಾರ್ಗ ಅದು ಯೇಸುವಿನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂತ ಮಾರ್ಗ. ಹಾಲೆಲೂಯಾ. ಈಗ ದೂರವಾಗಿದ್ದಂತ ನಾವು ಯೇಸುವಿನ ಮೂಲಕ, ಯೇಸು ಕ್ರಿಸ್ತನನ್ನ ನಂಬುವುದರ ಮೂಲಕ, ಆತನ ರಕ್ತದ ಮೂಲಕ ಯಾರಿಗೆ ಸಮೀಪಸ್ಥರಾಗಿದ್ದೇವೆ, ತಂದೆಯಾದ ದೇವರಿಗೆ ಸಮೀಪಸ್ಥರಾಗಿದ್ದೇವೆ. ಮೊದಲು ನಾವೇನಾಗಿದ್ವಿ, ಅನ್ಯರಾಗಿದ್ವಿ. ಯಶಸ್ವಾಮಿ ಮೊದಲ ಬಾರಿಗೆ ತನ್ನ ಶಿಷ್ಯರನ್ನ ಸುವಾರ್ತೆಗೆ ಕಳಿಸುವಾಗ ಹೇಳುವಂತ ಮಾತೇನು, ಅನ್ಯ ಜನರ ಗುರುಗಳ ಕಡೆಗೆ ಕಾಲಿಡಬೇಡ್ರಿ. ಹಾಲೆಲೂಯಾ. ಅನ್ಯ ಜನರ ಕಡೆಗೆ ನೀವು ಹೋಗ್ಲೇಬೇಡ್ರಿ ಅಂತ ಹೇಳ್ತಾರೆ. ಅಂತ ಸಮಯದಲ್ಲಿ ಎರಡನೇ ಬಾರಿಗೆ ಹೇಳುವಾಗ ಹೇಳುವಂತ ಮಾತು, ಅನ್ಯ ಜನರ ಕಡೆಗೂ ಹೋಗ್ರಿ, ಸಮರಿಯಕ್ಕೂ ಹೋಗ್ರಿ, ಗಲೀಲಾಯಕ್ಕೂ ಹೋಗ್ರಿ ಅಂತ ಎಲ್ಲ ಹೇಳಿ, ಮೂರನೇ ಬಾರಿಗೆ ಹೋಗುವಂತ ಸಮಯದಲ್ಲಿ
ಯೇಸು ಸ್ವಾಮಿ ಪುನರುತ್ಥಾನವನ್ನ ಹೊಂದಿ ಹೋಗುವಂತ ಸಮಯದಲ್ಲಿ ಏನ್ ಹೇಳ್ತಾರೆ, ಹೋಗಿರಿ ಲೋಕದ ಕಟ್ಟಕಡೆವರೆಗೂ ಸುವಾರ್ತೆಯನ್ನ ಸಾರಿರಿ. ಹಾಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಪುನರುತ್ಥಾನವನ್ನ ಹೊಂದಿದರ ವಿಶೇಷತೆ ಏನಂದ್ರೆ, ದೇವರಿಗೆ ನಾವು ಅನ್ಯರಾಗಿದ್ವಿ ಅಲ್ವಾ. ಈಗ ಈ ಲೋಕದಲ್ಲಿ, ಈಗ ನಮ್ಮ ಭಾರತದಲ್ಲಿ ಹೇಗೆ ಬ್ರಾಹ್ಮಣರ ಒಂದು ಪಾರುಪತ್ಯ ಹೆಚ್ಚಾಗ್ತಾ ಇದೆಯೋ, ಆಗ ಯಹೂದ್ಯರಿಗೆ ಅನ್ಯರು ಅಂದ್ರೆ ಅದು ಅಸಹ್ಯ. ಅವ್ರ ಮುಖವನ್ನು ಅವ್ರು ನೋಡ್ಲಿಕ್ಕೆ ಇಷ್ಟನೇ ಇಲ್ಲ. ಅದಕ್ಕೆ ಸಮರಿಯ ಸ್ತ್ರೀ ಹೇಳುವಂಥದ್ದು, ನೀನ್ ನೋಡಕ್ಕೆ ಯಹೂದ್ಯನ ತರ ಕಾಣಿಸ್ತೀಯ, ನಮಗೂ ನಿಮಗೂ ಬಳಕೆನೇ ಇಲ್ಲ, ನೀನು ನಮ್ಮಲ್ಲಿ ನೀರು ಕೇಳುವುದೇನು ಅಂತ. ಹಲ್ಲೆಲೂಯಾ. ಆ ಮಟ್ಟಿಗೆ, ಯಾಕೆಂದ್ರೆ ಅಲ್ಲಿ ಜಾತಿ ಪದ್ಧತಿ ಅಲ್ಲ, ನಾವು ಒಬ್ಬನೇ ದೇವರನ್ನ, ಜೀವ ಸ್ವರೂಪನಾದ ದೇವರನ್ನ ನಾವು ಸೇವಿಸ್ತೇವೆ, ಘನಪಡಿಸ್ತೇವೆ. ನೀವಾದ್ರೂ ಕಲ್ಲು ಮಣ್ಣು ಗೊಂಬೆಗಳನ್ನ ಮಾಡಿಕೊಂಡು ಆರಾಧಿಸ್ತೀರಿ, ಅದರಿಂದ ನೀವು ನಮಗೆ ಅನ್ಯರು. ಯಾಕೆಂದ್ರೆ ದೇವರೇನು ಹೇಳಿದ್ದೇನು, ನಾನೊಬ್ಬನೇ ದೇವರು ನಿಮಗೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಈ ಪದ್ಧತಿಯಲ್ಲಿ ಯಹೂದ್ಯರಿಗೆ ಏನಿತ್ತು, ಮತಾಭಿಮಾನ ಇತ್ತು. ಹಾಗಾದ್ರೆ ಅಂತ ಯಹೂದ್ಯರಿಗೆ ಸುವಾರ್ತೆ ತಲುಪುವಂತ ಸಮಯದಲ್ಲಿ ಅವರು ನಿರಾಕರಿಸಿದರು. ಅವರು ನಿರಾಕರಿಸಿದ ನಿಮಿತ್ತವಾಗಿ ನಮಗೆ ಆ ಸುವಾರ್ತೆಯ ಫಲ ದೊರಕಿತು. ಈಗ ನಾವೇನಾಗಿದ್ದೇವೆ, ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ತಂದೆಯಾದ ದೇವರಿಗೆ ಸಮೀಪಸ್ಥರಾಗಿದ್ದೇವೆ. ಈ ದಿನ ನಾವು ಹೇಳ್ಬೋದು ಅಪ್ಪ ತಂದೆಯೇ ಅಂತ. ಯಾಕೆಂದ್ರೆ ಆ ಮಕ್ಕಳ ಭಾವವನ್ನ ದೇವರು ಏನ್ ಮಾಡಿದರೆ, ನಮಗೆ ಅನುಗ್ರಹ ಮಾಡಿದರೆ. ಹಾಲೆಲೂಯಾ. ಆದ್ರಿಂದ ಮುಂದೆ ಹಾಲೆಲೂಯಾ, ಮೊದಲು ನಾವೇನಾಗಿದ್ದೀವಿ, ದೇವರಿಗೆ ವೈರಿಗಳಾಗಿ ನಿಂತಿದ್ವಿ. ಯಾಕೆಂದ್ರೆ ನಾವು ಪಾಪವನ್ನು ಮಾಡಿದ ನಿಮಿತ್ತ ಪಾಪ ದೇವರಿಂದ ನರಮನುಷ್ಯನನ್ನ ಅಗಲಿಸಿ ಬಿಟ್ಟಿತ್ತು. ಈಗ ಅಗಲಿಸಿ ಬಿಟ್ಟಾಗ, ಈಗ ಯಾರಾದ್ರೂ ಎರಡು ಗುಂಪಿನವರು ಜಗಳ ಮಾಡ್ಕೊಂಡು ದೂರ ಆಗಿರ್ತಾರೆ ಅನ್ನೋದಾದ್ರೆ, ಇಬ್ರು ಜಗಳ ಮಾಡ್ಕೊಂಡು ದೂರ ಆಗಿರ್ತಾರೆ ಅಂದ್ರೆ, ಯಾರಾದ್ರೂ ಮಧ್ಯದಲ್ಲಿ ಬಂದು ಅವ್ರಿಗೂ ಸಮಾಧಾನ ಹೇಳಿ ಇವ್ರಿಗೂ ಸಮಾಧಾನ ಹೇಳಿ ಏನ್ ಮಾಡ್ಬೇಕು, ಒಂದ್ ಮಾಡ್ಬೇಕು. ಅಲ್ಲಿವರೆಗೂ ಅದು ಅನೇಕ ಕಾಲದವರೆಗೂ ದ್ವೇಷ ಹರಡಿಕೊಂಡು ಹೋಗ್ತಾನೆ ಇರುತ್ತೆ. ಈಗ ಏದೆನ್ ತೋಟದಲ್ಲಿ ಪ್ರಾರಂಭವಾದ ವೈರತ್ವ ಎಲ್ಲಿವರೆಗೂ ಬಂದಿದೆ, ಯೇಸು ಸ್ವಾಮಿ ಬರೋಣದವರೆಗೂ ಅದು ವೈರತ್ವ ಬಂದು ನಿಂತಿದೆ. ಮನುಷ್ಯರಿಗೆ ದೇವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ, ದೇವರಿಗೆ ತನ್ನ ಮಕ್ಕಳು ಇವರು ಅಂತ ಗೊತ್ತಾಗಿದ್ರು ಅವರ ಬಳಿಗೆ ತಾನು ಓಡೋಡಿ ಬರ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗನೇ ನನ್ನ ಮಗಳೇ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರ ಪಾಪದ ಕಾರ್ಯಗಳು ಅಷ್ಟರ ಮಟ್ಟಿಗೆ ವಿಕಾರವಾಗಿ ಅಸಹ್ಯವಾಗಿ ದೊಡ್ಡದಾಗಿ ಬೆಳೆದು ನಿಂತಿದೆ. ಹಾಲೆಲೂಯಾ. ಆದ್ರೆ ಯೇಸು ಸ್ವಾಮಿ ಬಂದ ಉದ್ದೇಶ ಏನು, ತಂದೆಯಾದ ದೇವರನ್ನು ನಮ್ಮನ್ನು ಒಂದು ಮಾಡುವಂಥದ್ದು. ಹಾಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ತಂದೆಯು ಒಂದಾಗಿರುವ ಪ್ರಕಾರ ನೀವು ತಂದೆಯೊಟ್ಟಿಗೆ ಏನಾಗಿರ್ಬೇಕು, ಒಂದಾಗಿರ್ಬೇಕು. ಅದು ಹೇಗೆ ಒಂದಾಗ್ಲಿಕ್ಕೆ ಸಾಧ್ಯ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಮರಣವನ್ನು ಅನುಭವಿಸಿ ಮತ್ತು ಮರಣವನ್ನು ಜಯಿಸಿದ ನಿಮಿತ್ತವಾಗಿ ಆತನ ರಕ್ತದ ಮುಖಾಂತರವಾಗಿ ಹೋಗುವಾಗ ನಮ್ಮ ಎಲ್ಲ ಪಾಪಗಳೇನ್ ಮಾಡ್ತವೆ, ಶುದ್ಧೀಕರಿಸಲ್ಪಡ್ತವೆ. ಯೇಸುವಿನ ರಕ್ತ ನಮ್ಮನ್ನ ವ್ಯಾಪಿಸಿಕೊಂಡಿರುವಾಗ, ಯೇಸುವಿನ ರಕ್ತ ನಮಗಾಗಿ ವಿಜ್ಞಾಪಿಸುವಾಗ, ಹೀಗೆ ಹೇಳ್ತಾರಲ್ಲ, ಏನು ಆದದ್ದಾಯ್ತು ಅವ್ರನ್ನ ಕ್ಷಮಿಸ್ಬಿಡಿ ಪರವಾಗಿಲ್ಲ ಹಳೆದೆಲ್ಲ ಹೋಯ್ತು ಅಂತ ಹೇಳಲ್ವ, ಹಾಗೆ ಯೇಸು ಸ್ವಾಮಿ ಏನ್ ಮಾಡಿದ್ರು, ಅಪ್ಪ ಈಗ ನಿನ್ ಚಿಂತ ನಾನು ನೆರವೇರಿಸಿದ್ದೇನೆ, ನೀನ್ ತಾನೇ ನನಗೆ ದೇಹ ಅಂತ ಸಿದ್ಧ ಮಾಡ್ಕೊಟ್ಟಿದ್ದು, ನೀನ್ ತಾನೇ ಹೇಳಿದ್ದು ಶಿಲ್ವೆ ಮೇಲೆ ಇಂಥ ಮರಣವನ್ನು ಅನುಭವಿಸ್ಬೇಕು ಅಂತ, ನಾನು ನಿನ್ ಎಲ್ಲಾ ಮಾತುಗಳನ್ನ ಏನ್ ಮಾಡಿದ್ದೇನೆ, ಚಾಚೂ ತಪ್ಪದೆ ನೆರವೇರಿಸಿದ್ದೇನೆ. ಈಗ ನೀನೇನ್ ಮಾಡ್ಬೇಕು, ಈ ನನ್ನ ಶಿಲುಬೆಯ ಮರಣವನ್ನ ನೋಡಿ, ನಾನು ಸುರಿಸಿರುವಂತ ರಕ್ತವನ್ನ ನೋಡಿ, ಇವ್ರನ್ನ ಅವ್ರನ್ನೇನ್ ಮಾಡ್ಬೇಕು, ನೀನು ಕ್ಷಮಿಸ್ಬೇಕು ಅಂತ ಹೇಳಿ ಈಗ ತಂದೆಯಾದ ದೇವರನ್ನು ನಮ್ಮನ್ನ ಒಂದು ಮಾಡಿದ್ದಾರೆ. ಹಾಲೆಲೂಯಾ. ಇದು ಪುನರುತ್ಥಾನದ ದೊಡ್ಡ ಕರೆ. ಮುಂದೆ ಸಾಕು. ಹಾಲೆಲೂಯಾ. ಆತನು ತನ್ನ ದೇಹವನ್ನ ಸಮರ್ಪಿಸುವುದರ ಮುಖಾಂತರವಾಗಿ ಈ ಒಂದು ಸಂತಾನದ ಕಾರ್ಯ ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ. ಇಸ್ರಾಯೇಲ್ರು ಏನಾಗಿದ್ರು, ವಿಗ್ರಹಾರಾಧನೆಯನ್ನ ಮಾಡಿ ದೇವರ ಮುಂದೆ ಭ್ರಷ್ಟರಾಗಿದ್ರು. ದೇವರು ಏನ್ ಹೇಳ್ತಾರೆ, ನಾನು ಕ್ಷಣ ಮಾತ್ರದಲ್ಲಿ ಇವರನ್ನ ಭಸ್ಮ ಮಾಡ್ತೇನೆ, ನಿನ್ನ ಒಂದು ದೊಡ್ಡ ಜನಾಂಗವನ್ನ ಉಂಟು ಮಾಡ್ತೇನೆ, ಅವರನ್ನ ನಾನೇನ್ ಮಾಡ್ತೇನೆ, ಕಾನಾನ್ ದೇಶಕ್ಕೆ ನಡೆಸ್ತೇನೆ ಬಿಡು ಅಂತ ಹೇಳುವಾಗ ಮೋಶ ಏನ್ ಮಾಡ್ತಾನೆ, ಜನರ ಹತ್ರ ಬರ್ತಾನೆ. ಬಂದು ಅವ್ರಿಗೆಲ್ಲ ಬೈದು ಬುದ್ಧಿವಾದ ಹೇಳಿ ಮತ್ತೆ ದೇವರ ಹತ್ರ ಹೋಗಿ, ದೇವರೇ ನೀನ್ ಆ ತರ ಭಸ್ಮ ಮಾಡೋದಾದ್ರೆ ಐಗುಪ್ತದವರು ಸುತ್ತಮುತ್ತಲ ರಾಜರು ಅವ್ರು ಏನ್ ಅನ್ಕೊಳ್ತಾರೆ, ಅವ್ರ ದೇವರಿಗೆ ಶಕ್ತಿ ಇರ್ಲಿಲ್ಲ, ಕಾನಾನ್ ದೇಶಕ್ಕೆ ಸೇರಿಸುವುದಕ್ಕೆ ಶಕ್ತಿ ಇರ್ಲಿಲ್ಲ, ಅದರಿಂದ ಇಲ್ಲಿಂದ ಬಿಡಿಸ್ಕೊಂಡು ಹೋದವ್ರು ಏನ್ ಮಾಡಿದ್ರು, ಅರಣ್ಯದಲ್ಲಿ ಅವರನ್ನ ಭಸ್ಮ ಮಾಡಿ ಸಾಯಿಸ್ಬಿಟ್ರು ಅಂತ ನಿನ್ನ ಅಪಖ್ಯಾತಿಗೆ, ನಿನ್ನ ಹೆಸರು ಅಪಖ್ಯಾತಿಗೆ ಉಂಟಾಗುತ್ತಪ್ಪ. ನೀನ್ ಹೇಳಿದ್ಯಲ್ವಾ, ನಾ ದೊಡ್ಡ ಜನಾಂಗವಾಗಿ ನಿಮ್ಮನ್ನ ಮಾಡ್ತೇನೆ ಅಂತ ಹೇಳಿದ್ಯಾ, ದೊಡ್ಡ ಜನಾಂಗ ಮಾಡಿದ್ಯ, ಈಗ ದೇಶ ಕೊಡ್ತೀನಿ ಅಂತ ಹೇಳಿದ್ಯಾ, ಇವ್ರ ತಪ್ಪುಗಳನ್ನ ಪಾಪಗಳನ್ನೆಲ್ಲ ಕ್ಷಮಿಸು ಅಂತ. ಅಂದ್ರೆ ಅಲ್ಲಿ ಓಡೋಗೋದು ದೇವ್ರಿಗೆ ಸಮಾಧಾನ ಮಾಡೋದು, ಇಲ್ಲಿ ಬರೋದು ಜನರಿಗೆ ಬೈದು ಬುದ್ಧಿವಾದ ಹೇಳೋದು. ಆಗ ದೇವ್ರು ಹೇಳ್ತಾರೆ, ನಾನು ನನ್ನ ದೂತನನ್ನ ನಿನ್ ಮುಂದೆ ಕಳಿಸ್ತೇನೆ, ನೀನ್ ಕರ್ಕೊಂಡು ಹೋಗು, ನಾನು ಇವ್ರ ಜೊತೆ ಬರಲ್ಲ. ಈಗ ಮೋಶ ಏನ್ ಹೇಳ್ತಾನೆ, ನೀನ್ ತಾನೇ ನನ್ನನ್ನು ಆರಿಸಿ ತೆಗೆದುಕೊಂಡಿದ್ದು, ಹಾಗಾಗಿ ನಿನ್ನ ದಯೆ ನನಗೆ ದೊರಕಿರುವುದಾದ್ರೆ, ನೀನೇ ನನ್ನ ಮುಂದೆ ಚಲಿಸುವುದಾದ್ರೆ ನಾನೇನ್ ಮಾಡ್ತೇನೆ,
ಕರೆದುಕೊಂಡು ಹೋಗ್ತೇನೆ. ನೀನ್ ಬರಲ್ಲ ಅಂದ್ರೆ ನಾವು ಈ ಸ್ಥಳದಿಂದ ಹೋಗುವುದೇ ಇಲ್ಲ ಅಂತ ಹೇಳಿ ಮೋಶೆ ಆಟ ಮಾಡುವಾಗ ದೇವರು ಹೇಳ್ತಾರೆ, ಆಯ್ತು ನನ್ನ ಪ್ರಸನ್ನತೆ ಏನಂದ್ರೆ ನನ್ನ ಸಾನ್ನಿಧ್ಯವನ್ನ ನಿನ್ನ ಮುಂದಾಗಿ ಕಳಿಸ್ತೇನೆ ಅಂದ್ರೆ ನಾನೇ ಮುಂದಾಗಿ ನಡೆಯುತ್ತೇನೆ. ಹಾಲೆಲೂಯಾ. ಅದೇ ಕೆಲಸವನ್ನ ಯೇಸು ಸ್ವಾಮಿ ಮಾಡ್ತಾ ಇದ್ರೆ, ಅದರಲ್ಲಿ ಮೋಶೆ ಬರೀ ಮಾತಿನಿಂದ ಸಂಧಾನವನ್ನ ಏರ್ಪಡಿಸ್ತಾ, ಆದ್ರೆ ಇಲ್ಲಿ ಯೇಸು ಸ್ವಾಮಿ ಸಂಧಾನವನ್ನ ಏರ್ಪಡಿಸಿರುವಂತದ್ದು ಶಾಶ್ವತವಾದ ಸಂಧಾನ. ಅದು ಹೇಗೆ? ತನ್ನ ಶರೀರವನ್ನ ಜಜ್ಜುವುದಕ್ಕೆ ಒಪ್ಪಿಸಿಕೊಡುವುದರ ಮುಖಾಂತರವಾಗಿ, ನಮ್ಮ ಪಾಪದ ಗೋಡೆ ಕೆಡವಲ್ಪಡುವುದಕ್ಕೋಸ್ಕರವಾಗಿ, ತನ್ನ ರಕ್ತವನ್ನ ಸುರಿಸುವುದರ ಮುಖಾಂತರವಾಗಿ, ತಂದೆಯಾದ ದೇವರಿಗೂ ನಮಗೂ ಇದ್ದಂತ ದೊಡ್ಡ ಡಂಗುರವನ್ನ ಮುಚ್ಚುವುದರ ಮುಖಾಂತರವಾಗಿ, ಶಿಲುಬೆಯೇ ನಮಗೆ ದೇವರ ಬಳಿಗೆ ಹೋಗುವಂತ ಮಾರ್ಗ. ಅದಕ್ಕೆ ಯೇಸು ಸ್ವಾಮಿ ಹೇಳೋದು, ನನ್ನ ಮೂಲಕವಾಗಲ್ಲದೆ ಯಾರು ತಂದೆಯನ್ನ ಸೇರ್ಲಿಕ್ಕೆ ಅದು ಅಸಾಧ್ಯವಾದುದು. ಹಾಲೆಲೂಯಾ. ಹಾಗಾದ್ರೆ ಎರಡನೇ ಮಹಿಮೆಯಾದ ಕಾರ್ಯ ಏನಂದ್ರೆ, ದೇವರಿಂದ ಅಗಲಿ ಹೋಗಿದ್ದಂತ ನಮ್ಮನ್ನ ಆತನು ಹೊಂದು ಮಾಡಿದ್ದಾನೆ. ಆತನ ದೇಹವನ್ನ ಜಜ್ಜುವುದಕ್ಕೆ ಒಪ್ಪಿಸಿಕೊಡುವುದು ಮಾತ್ರವಲ್ಲದೆ, ಆತನು ಪುನರುತ್ಥಾನವನ್ನು ಹೊಂದಿದ ನಿಮಿತ್ತವಾಗಿ ತಂದೆಯಾದ ದೇವರೊಟ್ಟಿಗೆ ನಾವೇನಾಗಿದ್ದೇವೆ, ಈ ದಿನ ಒಂದಾಗಿದ್ದೇವೆ. ಅಪ್ಪ ತಂದೆ ಅಂತ ಕರೆಯುವಂತ ಸೌಭಾಗ್ಯವನ್ನ ದೇವರು ಅನುಗ್ರಹ ಮಾಡಿದ್ದಾರೆ. ಹಾಲೆಲೂಯಾ. ಅದ್ರ ಜೊತೆಗೆ ಈಗ ನಾವೇನ ಈ ಲೋಕದಲ್ಲಿ ಇರೋವರೆಗೂ ಅಪ್ಪ ತಂದೆ ಅಂತ ಹೇಳ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಅಷ್ಟೇ ಸಾಕ? ಯೇಸು ಸ್ವಾಮಿ ಏನ್ ಹೇಳ್ತಾರೆ, ಶಿಷ್ಯರುಗಳು ಅನೇಕ ಜನರು ಎಲ್ಲಾ ಕಡೆ ಯೇಸು ಸ್ವಾಮಿಯನ್ನ ಹುಡುಕಾಡ್ತಾ ಇರ್ತಾರೆ. ಯೇಸು ಸ್ವಾಮಿಯನ್ನು ಹುಡುಕಾಡಿ ಕೊನೆಗೆ ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿಯನ್ನ ಕಂಡುಕೊಳ್ತಾರೆ. ಕಂಡುಕೊಳ್ಳುವಾಗ ಆಗ ಆ ಜನರು ಯೇಸು ಸ್ವಾಮಿಗೆ ಹೇಳ್ತಾರೆ, ಗುರುವೆ ನಿನ್ನ ಬರೋಣ ಇಲ್ಲಿಗೆ ಯಾವಾಗ ಬರೋಣವಾಯಿತು? ನಾವು ನಿನ್ನನ್ನು ಎಲ್ಲಾ ಕಡೆ ಹುಡುಕಾಡದ್ವಲ್ಲ ಅಂತ. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನನ್ನು ಹುಡುಕಾಡ್ತಾ ಇರುವುದು, ಅಲ್ಲಿ ಅದ್ಭುತ ಕಾರ್ಯ ಮಾಡಿ ರೊಟ್ಟಿ ಮೀನು ಕೊಟ್ಟನಲ್ಲ, ಅದಕ್ಕೋಸ್ಕರ ಹುಡುಕಾಡ್ತಾ ಇದ್ದೀರಿ. ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯದೆ ನಿತ್ಯ ಜೀವನ ಕೊಡುವಂತ ಆಹಾರಕ್ಕಾಗಿ ನೀವು ದುಡಿಯಿರಿ ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಈಗ ಅವ್ರೇನ್ ಮಾಡಿದ್ರು, ರೊಟ್ಟಿ ಮೀನು ಯೇಸು ಸ್ವಾಮಿ ಕೊಡ್ತಾರೆ ಅಂತ ಯೇಸು ಸ್ವಾಮಿಯನ್ನ ಹುಡುಕ್ತಾ ಇದ್ರು. ಈಗ ಸಭೆ ಅಂತ ಅಂದ್ರೆ ಏನಾಗಿದೆ, ನಮ್ಗೆ ಅದ್ಭುತಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನು ಹುಡುಕ್ತೀವಲ್ವಾ? ಅಷ್ಟೇ ಸಾಕ? ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಮರಣವನ್ನ ಜಯಿಸ್ಬೇಕಾಗಿತ್ತ? ಹಾಲೆಲೂಯಾ. ನಾವು ನಿತ್ಯ ಜೀವವನ್ನ ಹೊಂದಬೇಕೆಂಬುದಾಗಿ ಯೇಸು ಸ್ವಾಮಿ ಮರಣವನ್ನ ಜಯಿಸಿದರೆ, ಶಿಲುಬೆ ಮೇಲೆ ಘೋರವಾದ ಹಿಂಸೆಯ ಮರಣವನ್ನ ಅನುಭವಿಸಿದರೆ. ಈ ನಿತ್ಯ ಜೀವವನ್ನ ಹೊಂದಬೇಕು ಅಂದ್ರೆ ದೇವರು ನಮಗೆ ಕೊಟ್ಟಂತ ಸಹಾಯಕ ಯಾರು? ಪವಿತ್ರಾತ್ಮ. ಈ ಪವಿತ್ರಾತ್ಮನ ಅನುಗ್ರಹ ಯಾರಿಗೆಲ್ಲ ಇರುತ್ತೋ, ಯಾರಿಗೆಲ್ಲ ಪವಿತ್ರಾತ್ಮನ ನಡೆಸುವಿಕೆ ಇರುತ್ತೋ, ಯಾರಿಗೆಲ್ಲ ಪವಿತ್ರಾತ್ಮನ ಮುದ್ರೆ ಇರುತ್ತೋ, ಯಾರಿಗೆಲ್ಲ ಪವಿತ್ರಾತ್ಮನ ಅವರ ಹೃದಯದೊಳಗಡೆ ವಾಸ ಮಾಡ್ತಾನೆ ಇರ್ತಾರೋ, ಅವರೆಲ್ಲರೂ ಏನ್ ಮಾಡ್ತಾರೆ? ನಿತ್ಯತ್ವದಲ್ಲಿ ಸೇರಿಸಲ್ಪಡ್ತಾರೆ. ಹೇಗೆ? ಆತನ ತುತ್ತೂರಿ ಶಬ್ದ ಕೇಳಿಸಲ್ಪಡುವಾಗ ಸತ್ತವರು ಮೊದಲು ಎಬ್ಬಿಸಲ್ಪಡ್ತಾರೆ, ತದನಂತರ ಜೀವಂತ ಇರುವ ನಾವು ಕ್ಷಣ ಮಾತ್ರದಲ್ಲಿ ಮಾರ್ಪಾಡನ್ನು ಹೊಂದಿ ಆತನನ್ನು ನಾವು ಸಂಧಿಸುತ್ತೇವೆ. ಹಾಲೆಲೂಯಾ, ಹಾಲೆಲೂಯಾ. ಒಂದು ತೆಸಲೋನಿಕ ನೋಡ್ರಿ, ಒಂದು ತೆಸಲೋನಿಕ 4:14-17 ಸಾಕು. ಹಾಲೆಲೂಯಾ. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿ ಇರುವೆವು. ಅಲ್ಲಿ ವಾಕ್ಯ ಹೇಳ್ತಾ ಇರೋದೇನೋ, ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಮತ್ತು ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಇಲ್ಲಿ ಮಧ್ಯಾಕಾಶಕ್ಕೆ ಇಳಿದು ಬರ್ತಾರೆ. ಈಗ ಇಲ್ಲಿ ಕ್ರಿಸ್ತನಲ್ಲಿ ಸತ್ತವರು, ಎಲ್ಲಾ ಸತ್ತೋಗಿರೋರಲ್ಲ, ಆದಾಮನ ಕಾಲದಿಂದ ಇಲ್ಲಿ ತನಕ ಎಷ್ಟು ಕೋಟಿ 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 ಸತ್ತಿದ್ದವರು, ಅವರೆಲ್ಲ ಎಬ್ಬಿಸಲ್ಪಡಲ್ಲ. ಯಾರು ಎಬ್ಬಿಸಲ್ಪಡ್ತಾರೆ? ಕ್ರಿಸ್ತನಲ್ಲಿ ಇರುವವರು. ಯಾರಲ್ಲಿ ಇರುವವರು? ಕ್ರಿಸ್ತನಲ್ಲಿ ಇರುವವರು. ಅವರು ಸತ್ತು ಹೋಗಿದ್ದಾರೆ, ಅವ್ರೇನಾಗ್ತಾರೆ? ಎಬ್ಬಿಸಲ್ಪಡ್ತಾರೆ. ಅದ ನಂತರ ಕ್ರಿಸ್ತನಲ್ಲಿ ವಾಸ ಮಾಡ್ತಾ ಇರುವಂತ ನಾವು ಕ್ಷಣ ಮಾತ್ರದಲ್ಲಿ ಮಾರ್ಪಾಡನ ಹೊಂದಿ ಮೇಘ ವಾಹನ ರೂಢರಾಗಿ ಕರ್ತನನ್ನ ನಾವು ಸಂಧಿಸ್ತೀವಿ. ಹಾಲೆಲೂಯಾ. ದೇವರು ಎರಡೂ ದರ್ಶನಗಳನ್ನ ನನಗೆ ಅನುಗ್ರಹ ಮಾಡಿ ಕನಸಿನಲ್ಲಿ, ಯಾಕೆಂದ್ರೆ ಮಧ್ಯಾಕಾಶ ಶುಚಿ ಮಾಡೋದನ್ನು ತಿಳಿಸ್ಕೊಂಡಿದ್ದಾರೆ, ಮತ್ತು ಆ ಮೇಘಗಳು, ಒಂದೊಂದು ಮೇಘಗಳ ಕೆಳಗೂ ಸಹ ಹೆಸರುಗಳು ಬರೆಯಲ್ಪಟ್ಟಿರ್ತವೆ. ಆ ಮೇಘಗಳು ಬರುವಾಗ ಮಾತ್ರವೇ ನಾವು ಎತ್ತಲ್ಪಡುವಂಥದ್ದು. ಹಾಲೆಲೂಯಾ. ಆ ಮೇಘದ ಕೆಳಗೆ ನಿಮ್ಮ ಹೆಸರಿಲ್ಲ ಅಂತಂದ್ರೆ ಎತ್ತಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾನು ಕನಸಲ್ಲಿ ನಾವು ಹಿಂಗೆ ಕೈ ಬಡಿದ್ವಿ ಮೇಲೋದ್ವಿ ಅಂತೀವಲ್ಲ, ಹಂಗೆಲ್ಲ ಇಲ್ಲ. ಯಾಕೆಂದ್ರೆ ಅಲ್ಲಿ ವಾಕ್ಯ ಹೇಳೋದೇನದು, ಮೇಘ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡಬೇಕು. ಹಾಲೆಲೂಯಾ. ಯಾಕೆಂದ್ರೆ ಭೂಲೋಕದಲ್ಲಿ ಅಂತ್ಯಕ್ರಿಸ್ತನ ಆಡಳಿತ ಬಂದ್ಬಿಟ್ಟಿರುತ್ತೆ. ನ್ಯೂಸ್ ಅಲ್ಲೆಲ್ಲ ಹೋಗ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಆಗ ನನ್ನ ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತೀನಿ, ಕನಸಿನಲ್ಲಿ ಹೇಳ್ತಾ ಇರೋದು, ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತೀನಿ, ದೇವ್ರೆ
ಏಂಜಲ್ ಟಿವಿಲೆಲ್ಲ ಹೇಳ್ತಾರಪ್ಪ, ಇಂಥ ಸಮಯಗಳು ಬಂದಾಗ ದೇವ್ರು ಬರೋಣ ಆಗ್ಬಿಡತ್ತೆ ಅಂತ. ನೀನು ಯಾವಾಗ ಬರ್ತೀಯಪ್ಪ, ನೀನು ಯಾವಾಗ ಬರ್ತೀಯಪ್ಪ ಅಂತ ನಾನು ಕೇಳ್ಕೊಳ್ತಾನೆ ಇರ್ತೀನಿ ದೇವ್ರ ಹತ್ರ. ನೋಡ್ಬೇಕಂದ್ರೆ ನಾವೆಲ್ಲ ಒಂದು ಜಾಗದಲ್ಲಿ ತುಂಬಾ ಜನ ಕೂಡಾಕಲ್ಪಟ್ಟಿರ್ತೇವೆ. ಕೂಡಾಕಲ್ಪಟ್ಟಿರೋಂಥ ಸಮಯದಲ್ಲಿ ಅವಾಗೆಲ್ಲ ನೀವು ರಕ್ಷಣೆ ಬಂದಿರ್ಲಿಲ್ಲ ಬಿಡಿ, ನೀವಿರ್ಲಿಲ್ಲ, ಕೂಡಾಕಲ್ಪಟ್ಟಿರ್ತೇವೆ. ಆ ಸಮಯದಲ್ಲಿ ಅನೇಕ ದೇವದೂತರುಗಳು ಅಂದ್ರೆ ನರಕಕ್ಕೆ ಕರೆದುಕೊಂಡು ಹೋಗುವಂತ ದೂತರುಗಳು ಸಹ ಇಳಿತಾ ಇರ್ತಾರೆ, ದೇವದೂತರುಗಳು ಸಹ ಇಳಿತಾ ಇರ್ತಾರೆ. ನಾನ್ ನೋಡ್ತಾ ಇರ್ತೀನಿ, ನನ್ನ ಪಕ್ಕ ಯಾರು ಇಳದೇ ಇಲ್ಲ. ಕೊನೆಗೆ ನೋಡ್ತೀನಿ ಆಕಾಶದಲ್ಲಿ ಮೇಘಗಳಿಗೆ ಚದರಿ 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 ಹೋಗ್ತಾ ಇರುತ್ತೆ. ಆ ಮೇಘಗಳ ಕೆಳಗೆ ಹೆಸರುಗಳು ಬರ್ದಿರ್ತವೆ. ಹೆಸರುಗಳು ಬರ್ದಿರುವಾಗ ನನ್ನ ಹೆಸರನ್ನ ಹುಡುಕ್ತಾ ಇರ್ತೀನಿ, ಕೊನೆಗೆ ಅಲ್ಲಿ ಮೇಘದಲ್ಲಿ ಹೆಸರು ಕಂಡ ತಕ್ಷಣನೇ ನನ್ನ ಪಕ್ಕ ದೇವದೂತರುಗಳು ಇಳಿತಾರೆ. ಇಳಿದ ತಕ್ಷಣನೇ ನಾನು ಪಕ್ಕನೆ ಒಯ್ಯಲ್ಪಡುವಂತ ದೃಶ್ಯವನ್ನ ದೇವರು ನನಗೆ ಪ್ರಕಟಪಡಿಸಿದ್ರು. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ನನಗೆ ತೋರಿಸಿರುವಂತ ದೇವರು ನಿಮಗೂ ಸಹ ತೋರಿಸ್ಲಿಕ್ಕೆ ಸಾಧ್ಯ. ಪರಲೋಕದಲ್ಲಿ ನನಗೆ ಏನ್ ಆಶೀರ್ವಾದ ಇರುತ್ತೆ ಅದನ್ನು ಸಹಿತವಾಗಿ ದೇವರು ತಿಳಿಸಿದರೆ. ಯಾಕೆಂದ್ರೆ ಪರ್ಗಮ್ಯ ಪತ್ರಿಕೆಯಲ್ಲಿ ದೇವರ ವಾಕ್ಯ ಸಭೆಯವರಿಗೆ ಬರೆಯುವುದೇನೆಂದ್ರೆ, ಬಿಳಿ ಕಲ್ಲಿನ ಮೇಲೆ ಕೆತ್ತಿದ ಹೊಸ ಹೆಸರನ್ನ ನಾನು ನಿನಗೆ ಕೊಡುವೆನು ಅಂತ. ಅದೇ ನನಗೆ ಪರಲೋಕದಲ್ಲಿ ಇರುವಂತ ಆಶೀರ್ವಾದ. ಹಾಲೆಲೂಯ. ಅದೆಲ್ಲವನ್ನ ದೇವರು ನನಗೆ ಕನಸಿನ ಮುಖಾಂತರವಾಗಿ ಒಂದೊಂದನ್ನು ಒಂದೊಂದನ್ನು ದೇವರು ಬಿಡದೆ ಗೋಚರಪಡಿಸಿದರೆ, ನೀವು ನಂಬಿಗಸ್ತರಾಗಿ ಪವಿತ್ರಾತ್ಮನಲ್ಲಿದ್ದು ಕ್ರಿಸ್ತನಲ್ಲಿ ಜೀವಿಸುವುದಾದ್ರೆ ನಿಮ್ಮ ಅಂತ್ಯದ ದಿನಗಳು ಹೇಗಿರ್ತವೆ? ಈಗ ದೇವರು ಇತ್ತೀಚೆಗೆ ನನಗೆ ಜಾಸ್ತಿ ಮಾತಾಡ್ತಾ ಇರೋದೇನಂತಂದ್ರೆ, ನಿನ್ನ ತರುವಾಯೂ ಸಹ ನಿನ್ನ ಕುಟುಂಬದಲ್ಲಿ ಸೇವೆ ಇದ್ದೇ ಇರುತ್ತೆ, ಇದ್ದೇ ಇರುತ್ತೆ ಅಂತ ಪ್ರತಿ ಬಾರಿ ಸಹ ಅದನ್ನ ಮತ್ತೆ 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 ರಿಪೀಟ್ ಮಾಡ್ತಾ ಇದ್ರು. ಹಾಲೆಲೂಯ, ಹಾಲೆಲೂಯ. ಇಷ್ಟೆಲ್ಲ ದೇವರು ತಿಳಿಸ್ತಾ ಇದ್ದಾರೆ ಅಂತ ನಿಮಗ್ ತಿಳಿಸಲ್ವಾ? ತಿಳಿಸ್ತಾರೆ. ನೀವ್ ಯಾರನ್ನ ಪೂರ್ಣವಾಗಿ ಪ್ರೀತಿಸ್ಬೇಕು, ನಿಮ್ಮ ಮಕ್ಕಳನ್ನು, ನಿಮ್ಮ ಹೆಂಡತಿಯರನ್ನು, ನಿಮ್ಮ ಗಂಡಂದಿರನ್ನು, ನಿಮ್ಮ ಸಕಲ ಬಂಧು ಬಾಂಧವರನ್ನ ಯಾರನ್ನ ಪೂರ್ಣವಾಗಿ ಪ್ರೀತಿಸ್ಬೇಕು? ಯೇಸು ಕ್ರಿಸ್ತನ ನೀವು ಪ್ರೀತಿಸುವುದಾದ್ರೆ ಆತನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಒಂದೊಂದು ಸಂಕಲ್ಪವನ್ನ ದೇವರು ಏನ್ ಮಾಡ್ತಾರೆ? ನಿಮಗೆ ತೋರಿಸೇ ತೋರಿಸುತ್ತಾರೆ. ಹಾಲೆಲೂಯ. ಹಾಗಾದ್ರೆ ಈ ಒಂದು ಮೇಘ ವಾಹನ ರೂಢರಾಗಿ ನಾವು ಪಕ್ಕನೆ ಒಯ್ಯಲ್ಪಡ್ಬೇಕು ಅಂದ್ರೆ, ಕ್ರಿಸ್ತನಲ್ಲಿ ನಂಬಿಕೆ ಇಡುವುದು ಮಾತ್ರವಲ್ಲ, ಇಲ್ಲಿ ಬಂದು ಪ್ರಾರ್ಥನೆ ಆರಾಧನೆ ಮಾಡುವುದು ಮಾತ್ರವಲ್ಲ, ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕು. ಹೇಗೆ ಬುದ್ಧಿ ಇಲ್ಲದ ಬುದ್ಧಿವಂತ ಸ್ತ್ರೀಯರಲ್ಲಿ ಏನ್ ವ್ಯತ್ಯಾಸ ಉಂಟಾಯ್ತು? ಅವ್ರ ಹತ್ರ ಎಣ್ಣೆ ಇತ್ತು ಬುದ್ಧಿ ಇರೋರ ಹತ್ರ, ಬುದ್ಧಿ ಇಲ್ದೇ ಇರೋರ ಹತ್ರ ಎಣ್ಣೆ ಇರಲಿಲ್ಲ. ಆ ಎಣ್ಣೆ ಯಾವುದು? ಅಭಿಷೇಕ ತೈಲ. ಅಭಿಷೇಕ ತೈಲ ಎಲ್ಲಿಂದ ಬರುತ್ತೆ? ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಬರುವಾಗ ಆತನು ತಾನೇ ನಮ್ಮನ್ನ ಆ ಒಂದು ದೀಪವಾಗಿ ಬೆಳಗಿಸುವಾತನು. ಹಾಲೆಲೂಯ. ಹಾಗಾದ್ರೆ ಪುನರುತ್ಥಾನದ ಮಹಿಮೆ ಅದು ಏನು ಅಂತ ಅಂದ್ರೆ, ನಮಗಿದ್ದಂತ ಮರಣದ ಕೊಂಡಿಯನ್ನ ಮುರಿದು ಹಾಕಿರುವಂತದ್ದು ಪುನರುತ್ಥಾನದ ಮಹಿಮೆ. ಅದು ಏನು ಅಂತಂದ್ರೆ, ದೇವರೊಟ್ಟಿಗೆ ಕಳೆದುಕೊಂಡಿದ್ದಂತ ನಮ್ಮ ಸಂಬಂಧವನ್ನ ಕರ್ತನು ನಮ್ಮ ಆತನ ಜೊತೆ ಸಂಧಾನ ಮಾಡಿ ನಮ್ಮನ್ನ ಹೊಂದು ಮಾಡಿರುವಂತದ್ದು ಪುನರುತ್ಥಾನದ ಮಹಿಮೆ. ಏನಂತಂದ್ರೆ, ನಾವು ಪವಿತ್ರಾತ್ಮನಲ್ಲಿ ನಡೆಸಲ್ಪಡುವಾಗ ಕರ್ತನ ಬರುವಿಕೆ ಶಬ್ದ ನಮ್ಮ ಕಿವಿಗೆ ಬಿದ್ದ ಕೂಡಲೇ ನಾವು ಸಹ ರೂಪಾಂತರವಲ್ಲಿ ನಾವು ಪುನರುತ್ಥಾನವನ್ನ ಹೊಂದುವಂಥದ್ದು ಮತ್ತು ಮಾರ್ಪಡುವಿಕೆಯನ್ನ ಹೊಂದುವಂಥದ್ದು. ಹಾಲೆಲೂಯ. ಹಾಗಾದ್ರೆ ಅಂಥ ಒಂದು ಕರ್ತನ ಬರುವಿಕೆಯಲ್ಲಿ ನಾವು ಎದುರುಗೊಳ್ಬೇಕು ಅಂದ್ರೆ, ನಾವು ಒಬ್ಬೊಬ್ಬರು ಕರ್ತನಲ್ಲಿ ನಂಬಿಕೆ ಇಟ್ಟು ವಾಕ್ಯಗಳನ್ನು ಅನುಸರಿಸಿ ಪವಿತ್ರಾತ್ಮನಿಂದ ನಡೆಸಲ್ಪಡುವುದಾದ್ರೆ ಇಂಥ ಕೊನೆಯ ಮಹಿಮೆಯ ಕಾರ್ಯವನ್ನು ನಾವೆಲ್ಲರೂ ಅನುಭವಿಸಲು ಸಾಧ್ಯ. ಹಾಲೆಲೂಯ. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಪ್ರಾರ್ಥನೆ ಮಾಡಿ. ಮಹಾಪರಿಶುದ್ಧನಾದಂತ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಮಹಿಮೆಯ ರಾಜನು, ಕರುಣೆಯುಳ್ಳ ನನ್ನ ಕರ್ತನು, ಅದ್ಭುತ ಸ್ವರೂಪನಾದಂತ ನನ್ನ ದೇವರು ನೀನಾಗಿದ್ದೀಯಲ್ಲಪ್ಪ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ರಜ ಜೀವಿಸುವ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಎಂದು ಕರ್ತನಪ್ಪ. ದೇವ ದೂತರು ಕರ್ತನಪ್ಪ ಹುಡುಕುತ್ತಾ ಇದ್ದಂತ ಸ್ತ್ರೀಯರಿಗೆ ಆ ಶುಭ ವರ್ತಮಾನವನ್ನ ತಿಳಿಸಿದರಲ್ಲ ರಜ. ಹೌದು ಸ್ವಾಮಿ, ನೀನು ಸಮಾಧಿಯನ್ನು ಬಿಟ್ಟು ಎದ್ದ ನಿಮಿತ್ತವಾಗಿ ಕರ್ತನೆ, ಆ ಪುನರುತ್ಥಾನದ ಮಹಿಮೆಯ ನಿಮಿತ್ತವಾಗಿ ಸ್ವಾಮಿ, ಮರಣವು ಕರ್ತನಪ್ಪ ನಿನ್ನನ್ನು ಹಿಡಿಯುವುದು ಹೇಗೆ
ದೇವರಿಗೆ ಅಸಾಧ್ಯವಾಗಿತ್ತು ರಾಜ. ನಮ್ಮಗಿದ್ದಂತ ಮರಣದ ಕೊಂಡಿಯನ್ನ ದೇವರೇ ನೀನು ಪಾತಾಳವನ್ನ ಜಯಿಸುವುದರ ಮುಖಾಂತರವಾಗಿ ಅದನ್ನ ಮುರಿದು ಹಾಕಿದೆಯಲ್ಲಪ್ಪ, ನಿನಗೆ ಸ್ತೋತ್ರ. ಮತ್ತು ದೇವರೇ ನೀನು ಪುನರುತ್ಥಾನವನ್ನ ಹೊಂದಿದ ನಿಮಿತ್ತವಾಗಿ ಕರ್ತನೆ ಪರಲೋಕಕ್ಕೂ ನಮಗಿದ್ದ ಮುರಿದು ಬಿದ್ದಂತ ಸಂಬಂಧವನ್ನ ಮತ್ತೆ ಕಟ್ಟಲ್ಪಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅದು ಮಾತ್ರವಲ್ಲದೆ ಕರ್ತನಪ್ಪ, ನಿನ್ನೊಂದಿಗೆ ವಾಸಿಸುವಂತ ಸೌಭಾಗ್ಯವನ್ನ ದೇವರೇ ಪವಿತ್ರಾತ್ಮನ ಮುಖಾಂತರವಾಗಿ ನಡೆಸಲ್ಪಡುತ್ತಾ ಆತನ ಉಪದೇಶಗಳಿಗೆ ಕಿವಿಗೊಟ್ಟು ಸರಿ ಮಾರ್ಗದಲ್ಲಿ ನಡೆದುಕೊಳ್ಳುವಾಗ ದೇವರೇ ಪರಲೋಕದಲ್ಲಿ ವಾಸಿಸುವ ಸೌಭಾಗ್ಯವನ್ನ ನೀನು ಅನುಗ್ರಹ ಮಾಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಪಾತಾಳದಿಂದ ತಪ್ಪಿಸಿ ಪರಲೋಕದ ಸಂಬಂಧನವನ್ನ ಕೊಟ್ಟು ಮತ್ತು ಪರಲೋಕದಲ್ಲಿ ವಾಸಿಸುವಂತ ಸೌಭಾಗ್ಯವನ್ನ ಈ ಪುನರುತ್ಥಾನದ ದಿನದಲ್ಲಿ ನಮ್ಗೆ ಅನುಗ್ರಹ ಮಾಡಿದೆಯಲ್ಲ ಕರ್ತನೆ. ಇದನ್ನ ಹೊಂದಿದಂತ ನಾವು ಧನ್ಯರಾಗಿದ್ದೇವಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ ಎಲ್ಲಾ ಮಾತುಗಳನ್ನು ತಿಳಿಯಪಡಿಸಿರುವುದಕ್ಕಾಗಿ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವಳ ತಂದೆಯೇ. ಆಮೆನ್.